ಕರ್ನಾಟಕ ಇತಿಹಾಸ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಸು ಸ್ವಾಗತ ನನ್ನ ಹೆಸರು ತಾರ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ ಇಂದು ತನ್ನ ಅರವತ್ತ್ ಮೂರನೇ ಹೆಜ್ಜೆಯನ್ನು ಇಡ್ತಾ ಇದೆ ಈ ದಿನದ ಉಪನ್ಯಾಸವನ್ನು ಮಂಡಿಸಲು ನಮ್ಮೊಂದಿಗೆ ಡಾಕ್ಟರ್ ಮೀನಾಕ್ಷಿ ಲೋಕೇಶ್ ಡಾಕ್ಟರ್ ಮೀನಾಕ್ಷಿ ಲೋಕೇಶ್ ರವರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ ಪ್ರಪ್ರಥಮವಾಗಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತಂದರೆ ತಪ್ಪಾಗ್ಲಾಯ್ತು ಎಲ್ಲ ವಿದ್ಯಾರ್ಥಿ ವೃಂದದಲ್ಲೂ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕಿ ಎಂಬಂತಹ ಹೆಸರನ್ನು ತೆಗೆದುಕೊಂಡಿದ್ದಾರೆ ಈಕೆ ಮೂಲತಃ ಎಮ್ ಎ ಪದವಿ ಇದರ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಪ್ಲೊಮೊ ಇನ್ ಎಪಿಗ್ರಫಿ ಡಿಪ್ಲೊಮೊ ಇನ್ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ ಪ್ರೊಫೆಸರ್ ಎ ವಿ ನರಸಿಂಹಮೂರ್ತಿಯವರ ಮಾರ್ಗದರ್ಶನದಲ್ಲಿ ದ ಪೊಸಿಷನ್ ಆಫ್ ವುಮೆನ್ ಇನ್ ಏನ್ಷಿಯಂಟ್ ಕರ್ನಾಟಕ ಆ್ಯಸ್ ಗ್ಲೀನ್ ಫ್ರಮ್ ಎಪಿಗ್ರಫಿ ಲಿಟ್ರೇಚರ್ ಆ್ಯಂಡ್ ಆರ್ಟ್ ಫ್ರಮ್ ಅರ್ಲಿಯಸ್ಟ್ ಟೈಮ್ಸ್ ಟು ತರ್ಟೀನ್ ಥರ್ಟಿ ಸಿಕ್ಸ್ ಎಂಬ ವಿಷಯದ ಮೇಲೆ ಸಂಪೂರ್ಣವಾಗಿ ಸಂಶೋಧನೆಯನ್ನು ನಡೆಸಿ ಪಿ ಎಚ್ ಡಿ ಎಫ್ ಪದವಿ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಮಡಿಕೇರಿ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಕುರಿತು ಹಲವು ಲೇಖನಗಳನ್ನು ಬರೆದಿದ್ದಾರೆ ಪ್ರಸ್ತುತ ಕೊಡವ ಸಾಂಸ್ಕೃತಿಕ ಅಧ್ಯಯನ ಪೀಠದ ಸಂಯೋಜಕರು ಕೂಡ ಹೌದು ಕರ್ನಾಟಕ ಇತಿಹಾಸ ಅಕಾಡೆಮಿಯೂ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇ ಅಲ್ಲದೆ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರೆ ಇವರು ಅಕಾಡೆಮಿಕ್ ವಲಯದಲ್ಲಿ ಕೂಡ ಸದಾ ಚಟುವಟಿಕೆಯಿಂದ ಕೂಡಿರುವ ಮೀನಾಕ್ಷಿ ಅವರು ಈ ದಿನ ನಡಿಕೇರಿ ನಡಿಕೇರಿಯಂಟ ಚಿನ್ನಪ್ಪ ಬದುಕು ಮತ್ತು ಬರಹ ಕುರಿತು ಉಪನ್ಯಾಸವನ್ನು ಮಂಡಿಸಲಿದ್ದಾರೆ ಮೇಡಮ್ ತಮಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ನೀವು ಇನ್ನು ನಿಮ್ಮ ಉಪನ್ಯಾಸವನ್ನು ಮಂಡಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಹಲೋ ಕೇಳಿಸ್ತಾ ಇದೆಯಲ್ಲ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಸರ್ವ ಸದಸ್ಯರಿಗೆ ನನ್ನ ನಮಸ್ಕಾರಗಳು ಇತಿಹಾಸ ಅಕಾಡೆಮಿಯು ಹಮ್ಮಿಕೊಂಡಿರುವ ಈ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿದಕ್ಕಾಗಿ ಆರಂಭದಲ್ಲಿಯೇ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ ನಾನೀಗ ನಿಮ್ಮೊಂದಿಗೆ ಚರ್ಚಿಸಲಿರುವ ವಿಷಯದ ವಿಷಯವು ನಡಿಕೇರಂಡ ಚಿಣ್ಣಪ್ಪ ಬದುಕು ಮತ್ತು ಬರಹ ಇವರ ಕಾಲ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ನಡಿಕೇರಿಂಡ ಚಿಣ್ಣಪ್ಪನವರು ಒಬ್ಬ ಬರಹಗಾರ ಕವಿ ಇತಿಹಾಸಕಾರ ಭಾಷಾಂತರಕಾರ ಸೈನಿಕ ಪೊಲೀಸ್ ಅಧಿಕಾರಿ ಹಾಡುಗಾರ ಒಳ್ಳೆಯ ಕ್ರೀಡಾಪಟು ಮತ್ತು ಕ್ರಿಕೆಟ್ ಆಟಗಾರ ಮತ್ತು ಸಮಾಜ ಸೇವಕರಾಗಿದ್ದುಕೊಂಡು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದರು ಪಟ್ಟೋಲೆ ಪಳಮೆ ಎಂಬ ಹೆಸರಿನಲ್ಲಿ ಕೊಡವ ಜನಾಂಗದ ಸಾಂಸ್ಕೃತಿಕ ಬದುಕನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತಂದು ಅದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಂತಹ ಕ್ರಾಂತಿಯನ್ನು ತಂದ ಪ್ರಪ್ರಥಮ ವ್ಯಕ್ತಿ ಎಂಬ ಕೀರ್ತಿಗೆ ಭಾಜನರಾದ ನಡಿಕೇರಿಯಂಡ ಚಿನ್ನಪ್ಪನವರು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡ ಎಂಬ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಇವರ ತಂದೆ ನಡಿಕೇರಿಯಂಡ ಅಯ್ಯಣ್ಣ ಮತ್ತು ತಾಯಿ ಪಟ್ಟಮಡ ಪೊನ್ನವ ಎಂಬುವವರು ಪತ್ನಿ ನಂಜವ್ವ ಪ್ರತಿ ಕೊಡವ ಕುಟುಂಬಕ್ಕೆ ಒಂದೊಂದು ಮನೆ ಪೆದ ಅಂದರೆ ಮನೆ ಹೆಸರು ಇರುತ್ತದೆ ಚಿನ್ನಪ್ಪನವರ ಮನೆ ಹೆಸರು ನಡಿಕೇರಿ ಅಂಡ ಅಂದರೆ ನಡುಕೇರಿ ಎಂಬ ಹೆಸರಿನಿಂದ ಬಂದಿರಬಹುದು ಎಂದು ಊಹಿಸಲಾಗಿದೆ ಎಂಡ ಅಥವಾ ಅಂಡ ಎಂದರೆ ಸೇರುವ ಸೇರಿದ ಎಂಬ ಅರ್ಥವಿದೆ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಮೆಟ್ರಿಕ್ಯುಲೇಷನ್ ಪೂರೈಸಿದ ನಂತರ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ತಮ್ಮ ಎ ಫಸ್ಟ್ ಇಯರ್ ಆರ್ಟ್ಸ್ ಕೋರ್ಸ್ ಅನ್ನು ಪೂರ್ಣಗೊಳಿಸುತ್ತಾರೆ ಕಾಲೇಜಿನಲ್ಲಿ ಓದುವುದರಲ್ಲಿ ಚುರುಕಾಗಿದ್ದು ಚಿನ್ನಪ್ಪನವರು ಹಾಕಿ ಕ್ರಿಕೆಟ್ ಮುಂತಾದ ಕ್ರೀಡೆಗಳಲ್ಲಿ ಕೂಡ ಸಕ್ರಿಯರಾಗಿದ್ದರು ಹಣದ ಅಭಾವದಿಂದ ಅವರಿಗೆ ಓದನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಅವರು ತೀರಿ ತನ್ನ ಸಹೋದರನ ವಿಧವೆ ನಂಜವನನ್ನು ಕೊಡವ ಪದ್ಧತಿಯ ಪ್ರಕಾರ ಮದುವೆಯಾಗುತ್ತಾರೆ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಸ್ವಲ್ಪ ಸಮಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಅವರ ಆಡಳಿತದ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿ ಅನುಭವ ಗಳಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕಂದಾಯ ಇಲಾಖೆಗೆ ಸೇರಿ ಸೇನೆಬಾಯ್ ಅಂದರೆ ಶಾನುಭೋಗ ರಾಗಿ ಕೆಲಸ ಮಾಡುತ್ತಾರೆ ಅದೇ ವರ್ಷ ಮೈ ಪೊಸಿಷನ್ ಆಸ್ ಶಾನ್ಭೋಗ್ ಎಂಬ ಶೀರ್ಷಿಕೆಯಲ್ಲಿ ಇಂಗ್ಲಿಷ್ ಕವನವನ್ನು ಬರೆದು ತನ್ನ ಹುದ್ದೆಯ ಕುರಿತು ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ ಮುಂದಿನ ವರ್ಷ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಎರಡರಲ್ಲಿ ಸೈನ್ಯದ ಕೂರ್ಗ್ ರೆಜಿಮೆಂಟ್ ಅನ್ನು ಸೇರಿ ಅದೇ ಸೇವೆಯಲ್ಲಿ ಸುಬೇದಾರ್ ಮೇಜರ್ ಆಗಿ ಬಡ್ತಿ ಪಡೆಯುತ್ತಾರೆ ಆದರೆ ಬ್ರಿಟಿಷರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ರೆಜಿಮೆಂಟ್ ಅನ್ನು ಬರಖಾಸ್ತು ಮಾಡುತ್ತಾರೆ ಹೀಗಾಗಿ ಚಿನ್ನಪ್ಪನವರು ಪೊಲೀಸ್ ಇಲಾಖೆಗೆ ಸೇರಿ ವೆಲ್ಲೂರಿನಲ್ಲಿ ತರಬೇತು ಪಡೆದು ಮುಂದೆ ಕುಶಾಲನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅದೇ ಇಲಾಖೆಯಲ್ಲಿ ಮುಂದುವರಿಯುತ್ತಾ ಬಡ್ತಿ ಪಡೆಯುತ್ತಾ ಪ್ರಾಸಿಕ್ಯೂಟಿಂಗ್ ಸಬ್ ಇನ್ಸ್ಪೆಕ್ಟರ್ ನಂತರ ಮಡಿಕೇರಿಯಲ್ಲಿ ಪ್ರಾಸಿಕ್ಯೂಟಿಂಗ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯಭಾರ ಮಾಡುತ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರ ಕೆಲಸವು ಕೊಡಗು ಪ್ರಾಂತ್ಯದ ಕಣಿವೆಗಳು ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ಹುದುಗಿದ್ದ ನೆಲೆಸಿದ್ದ ಹಳ್ಳಿಗಳಿಗೆ ಕುದುರೆಯಲ್ಲಿ ಕುಳಿತು ಪ್ರಯಾಣಿಸಿ ಭೇಟಿ ಮಾಡಬೇಕಾದ ಜವಾಬ್ದಾರಿಯನ್ನು ಹೊಂದಿತ್ತು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರು ಸ್ಥಳೀಯ ಹಬ್ಬಗಳನ್ನು ನೋಡುವ ಮತ್ತು ಜಾನಪದ ಹಾಡುಗಳನ್ನು ಕೇಳುವ ಅವಕಾಶ ಅವರಿಗೆ ದೊರೆಯುತ್ತಿತ್ತು ಇವುಗಳೆಲ್ಲ ಚಿನ್ನಪ್ಪನವರ ಕೊಡವ ಸಂಸ್ಕೃತಿಯ ಭಾಗವಾಗಿದ್ದು ಅವುಗಳು ಅವರ ಮನಸ್ಸಿಗೆ ನೀಡುತ್ತಿದ್ದವು ಹಾಗೂ ಸಂತೋಷ ಅಚ್ಚರಿಯನ್ನು ಮೂಡಿಸುತ್ತಿದ್ದವು ಚಿನ್ನಪ್ಪನವರು ವಸಾಹತುಶಾಹಿ ಆಡಳಿತವು ಅದರ ಔನತ್ಯವನ್ನು ಮುಚ್ಚಿ ಪಾಶ್ಚಿಮಾತ್ಯ ಸಂಸ್ಕೃತಿಯು ಭಾರತೀಯರ ಸಮಾಜ ಧರ್ಮ ಭಾಷೆ ಸಂಸ್ಕೃತಿಗಳ ಮೇಲೆ ಬೀರುತ್ತಿದ್ದ ಪ್ರಭಾವಗಳ ಕುರಿತು ಚಿಣ್ಣಪ್ಪನವರಿಗೆ ಅರಿವಿತ್ತು ಇಂಗ್ಲಿಷ್ ಭಾಷೆ ಸಂಸ್ಕೃತಿ ಅದೇ ರೀತಿ ಅಕ್ಕಪಕ್ಕದ ಪ್ರಾಂತ್ಯಗಳ ಸಂಸ್ಕೃತಿಗಳ ಪ್ರಭಾವದಿಂದಾಗಿ ಮೌಖಿಕವಾಗಿ ತಲೆತಲಾಂತರದಿಂದ ಹರಿದು ಬಂದ ಸಂಸ್ಕೃತಿಯು ಕಣ್ಮರೆಯಾಗಬಹುದೆಂಬ ಹೆದರಿಕೆ ಅವರನ್ನು ಕಾಡತೊಡಗಿತು ಅವರು ಕೆಲವು ಸ್ಥಳೀಯ ಜಾನಪದ ಹಾಡುಗಾರರು ತಜ್ಞರೊಂದಿಗೆ ಪರಿಚಯ ಬೆಳೆಸಿಕೊಂಡು ಆಗಾಗ್ಗೆ ತಮ್ಮ ದಿನದ ಕಾರ್ಯಗಳು ಮುಗಿದ ನಂತರ ಅವರನ್ನು ತಮ್ಮ ಕುದುರೆಯಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಿದ್ದರು ತಮ್ಮ ಪತ್ನಿಗೆ ಹೇಳಿ ಅತಿಥಿ ಸತ್ಕಾರ ಮಾಡಿದ ನಂತರ ಅವರಿಗೆ ಗೊತ್ತಿರುವ ಜಾನಪದ ಹಾಡುಗಳನ್ನು ಬುಡಕಟ್ಟಿಗೆ ಸಂಬಂಧಿಸಿದ ಹಾಡುಗಳನ್ನು ಹೇಳಿಸುತ್ತಿದ್ದರು ದುಡಿ ಇದು ಕೊಡವರು ಬಾರಿಸುವ ಒಂದು ವಾದ್ಯ ಪರಿಕರ ಬಡಿಯುತ್ತಾ ಹಾಡುವಾಗ ಚಿನ್ನಪ್ಪನವರು ಅದನ್ನು ಬರೆದುಕೊಳ್ಳುತ್ತಿದ್ದರು ಹೀಗೆ ತಡರಾತ್ರಿಯವರೆಗೆ ಅವುಗಳನ್ನು ದಾಖಲಿಸುತ್ತಾ ಸಾಗುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅವರು ಕೊಡವರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಬದುಕಿಗೆ ಸಂಬಂಧಿಸಿದ ಹಲವು ಜನಪದ ಹಾಡುಗಳನ್ನು ಸಂಗ್ರಹಿಸಿದರು ಅಂತೆಯೇ ಕೊಡವರ ಆಚಾರ ವಿಚಾರಗಳು ಪದ್ಧತಿಗಳು ನಂಬಿಕೆಗಳು ಗಾದೆಗಳು ನಾನುಡಿಗಳು ಇತ್ಯಾದಿಗಳ ಬಗ್ಗೆ ಕೂಡ ಬಹಳ ಮಾಹಿತಿ ಸಂಗ್ರಹಿಸಿದರು ಸುಮಾರು ಏಳ್ನೂರ ಐವತ್ತು ಕೊಡುವ ಗಾದೆಗಳನ್ನು ಕಲೆ ಹಾಕಿದರು ಜನರ ಪದ್ಧತಿಗಳು ಅಂದರೆ ನಾಡಿನ ಜನರ ಪದ್ಧತಿಗಳು ವಿವಿಧ ನಾಡುಗಳಲ್ಲಿ ಭಿನ್ನ ಭಿನ್ನವಾಗಿ ಕಂಡು ಬಂದಾಗ ಆರು ನಾಡಕ್ಕೆ ನೂರು ಪಾಜೆ ಅಂದರೆ ಆರು ನಾಡಿಗೆ ನೂರು ಭಾಷೆ ಎಂಬಂತೆ ತೋರಿ ಬರುತ್ತಿದೆ ಎಂದು ಬರೆಯುತ್ತಾರೆ ಇದೇ ಸಂದರ್ಭದಲ್ಲಿ ಕೊಡಗಿನ ಇತಿಹಾಸದ ಕುರಿತು ಮಾಹಿತಿ ಸಂಗ್ರಹ ಮಾಡುವುದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ಮಾಡುತ್ತಾರೆ ನಂತರ ಅವುಗಳನ್ನೆಲ್ಲ ಪುಸ್ತಕದ ರೂಪದಲ್ಲಿ ಹೊರತರಲು ನಿರ್ಧರಿಸಿದರು ಅಂತೆಯೇ ಅದಕ್ಕೆ ಪಟ್ಟೋಲೆ ಪಳಮೆ ಎಂಬ ಹೆಸರನ್ನು ಕೂಡ ನೀಡಿದರು ಪಟ್ಟೋಲೆ ಪಳಮೆ ಎಂದರೆ ಹಳೆಯ ನಾಣುಡಿಗಳು ಎಂಬ ಅರ್ಥವನ್ನು ಕೊಡುತ್ತದೆ ಕೊಡಗಿನ ಜನರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಬದುಕಿನ ಸೌಂದರ್ಯವನ್ನು ಮತ್ತು ಅದರ ಇತಿಹಾಸವನ್ನು ಹಿಡಿದಿಡಲು ಚಿಣ್ಣಪ್ಪನವರಿಗಿಂತ ಮೊದಲು ಕೆಲವು ಪಾಶ್ಚಿಮಾತ್ಯ ವಿದ್ವಾಂಸರು ಪ್ರಯತ್ನ ಮಾಡಿದ್ದರು ರೆವರೆಂಡ್ ಹರ್ಬನ್ ಮೋಗ್ಲಿಂಗ್ ರೆವರೆಂಡ್ ರಿಕ್ಟರ್ ಮಾರ್ಸಡೆನ್ ಗ್ರೇಟರ್ ಮುಂತಾದವರು ಈ ಮೌಖಿಕ ಪರಂಪರೆಯನ್ನು ಸಂಗ್ರಹಿಸಲು ಪ್ರಯತ್ನಿಸಿದರು ಸ್ಥಳೀಕರಾದ ಕೊರವಂಡ ಅಪ್ಪಯ್ಯ ಅಪನೆರವಂಡ ಅಪಚಕವಿಗಳು ಸಹ ಈ ಪ್ರಯತ್ನವನ್ನು ಮಾಡಿದ್ದರು ಚಿನ್ನಪ್ಪನವರ ಬರಹಗಳ ಪ್ರಾಮುಖ್ಯತೆಯನ್ನು ಅರ್ಥಪೂರ್ಣವಾಗಿ ಗ್ರಹಿಸಬೇಕಾದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿನ ಕೊಡಗಿನ ರಾಜಕೀಯ ಆರ್ಥಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಾತಾವರಣವನ್ನು ಸ್ವಲ್ಪ ಮಟ್ಟಿಗೆ ಚರ್ಚಿಸಬೇಕಾಗುತ್ತದೆ ಕೊಡಗು ಪ್ರಾಚೀನ ಕಾಲದಿಂದಲೂ ಒಂದು ಚಿಕ್ಕದಾದ ಪ್ರಾಂತ್ಯವಾಗಿದ್ದು ಕನ್ನಡ ಸಾಮ್ರಾಜ್ಯಗಳ ಭಾಗವಾಗಿ ಶಕ ಹದಿನೆಂಟನೇ ಶತಮಾನದ ಕೊನೆಯವರೆಗೂ ಹೊರಗಿನ ದಾಳಿಗಳಿಗೆ ತುತ್ತಾಗುತ್ತಾ ಮುಂದುವರಿದಿತ್ತು ಹದಿನೇಳನೇ ಶತಮಾನದ ಆರಂಭದಲ್ಲಿ ಇಕ್ಕೇರಿ ಮನೆತನದ ಪ್ರತಿನಿಧಿಯೊಬ್ಬ ಕೊಡಗಿನ ಹಾಲೇರಿಯಿಂದ ಆಳ್ವಿಕೆಯನ್ನು ಪ್ರಾರಂಭ ಮಾಡುವ ಹಿಂದಿನ ಶತಮಾನಗಳಲ್ಲಿ ಕೊಡಗಿನ ವಿವಿಧ ಪ್ರದೇಶಗಳಲ್ಲಿ ಸುಮಾರು ಮೂವತ್ತೈದು ನಾಡುಗಳಲ್ಲಿ ಕೊಡಗಿನವರೇ ಆದ ನಾಯಕರು ಆಳುತ್ತಿದ್ದರು ಹದಿನೇಳನೇ ಶತಮಾನದ ಆರಂಭದಿಂದ ಸಾವಿರದ ಎಂಟುನೂರ ಮೂವತ್ನಾಲ್ಕರವರೆಗೆ ಹಾಲೇರಿ ಒಡೆಯರು ಆಳಿದರೆ ಸಾವಿರದ ಎಂಟುನೂರ ಮೂವತ್ನಾಲ್ಕರ ನಂತರ ಬ್ರಿಟಿಷರು ಆಳ್ವಿಕೆ ಮಾಡಿದರು ಕೊಡಗಿನ ಹಾಗೂ ಕೊಡವರ ಸಂಸ್ಕೃತಿಯ ಮೇಲೆ ಈ ಸಂದರ್ಭದಲ್ಲಿ ಶೈವ ಸಂಪ್ರದಾಯದ ಪ್ರಭಾವ ಉಂಟಾಯಿತು ಕೊಡಗಿನ ಹೊರಗಡೆಯಿಂದ ಹಲವು ಜಾತಿ ಪಂಗಡಗಳ ಜನರನ್ನು ಹಾಲೇರಿ ರಾಜರು ಕರೆತಂದು ನೆಲೆ ನಿಲ್ಲಿಸಿರುವುದನ್ನು ಕಾಣಬಹುದು ಫ್ರಾನ್ಸಿಸ್ ಬುಕ್ಯಾನನ್ ತನ್ನ ಸಾವಿರದ ಎಂಟುನೂರ ಹತ್ತರಲ್ಲಿ ಬರೆದ ಎ ಜರ್ನಿ ಫ್ರಮ್ ಮೆಡ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್ ಕೆನರಾ ಅಂಡ್ ಮಲ್ಬಾರ್ ಕೃತಿಯಲ್ಲಿ ಈ ಕುರಿತು ಹಲವೆಡೆ ಮಾಹಿತಿ ನೀಡುತ್ತಾನೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ವಸಾಹತುಶಾಹಿ ಯುಗವು ಕೊಡಗಿನ ಸಾಂಸ್ಕೃತಿಕ ಮತ್ತು ಆರ್ಥಿಕ ಬದುಕಿನ ಮೇಲೆ ಅಪಾರ ಪ್ರಭಾವವನ್ನು ಬೀರಿ ಒಂದು ರೀತಿಯಲ್ಲಿ ನಾಡ ಹಿರಿಯರು ಅದರ ಕೆಟ್ಟ ಪರಿಣಾಮಗಳ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಪಾಶ್ಚಾತ್ಯ ಅಂದರೆ ಆಂಗ್ಲ ಶಿಕ್ಷಣ ಕಾಫಿ ತೋಟಗಳ ಉಗಮ ಮತ್ತು ಅವುಗಳಿಂದ ಬರುತ್ತಿದ್ದ ಆದಾಯ ಉಂಟು ಮಾಡುತ್ತಿದ್ದ ಪ್ರಭಾವ ಆಧುನಿಕ ಪಾಶ್ಚಿಮಾತ್ಯ ಸಂಸ್ಕೃತಿಯ ಸಂಸ್ಕೃತಿಯು ಯುವಕರ ಮೇಲೆ ಬೀರುತ್ತಿದ್ದ ಪ್ರಭಾವ ಇವುಗಳು ಕೊಡಗಿನ ಹಾಗೂ ಕೊಡವರ ಬದುಕಿಗೆ ಒಡ್ಡುತ್ತಿದ್ದ ಅಪಾಯದ ಕುರಿತು ಹಲವರು ಮಾತನಾಡುವುದನ್ನ ದಾಖಲೆಗಳಲ್ಲಿ ಕಾಣಬಹುದು ಇಂತಹ ಸಂದರ್ಭದಲ್ಲಿ ನಡಿಕೇರಿಂಡ ಚಿನ್ನಪ್ಪನವರು ಕೂಡ ಇಂತಹ ಪ್ರವೃತ್ತಿಯನ್ನು ಕಂಡು ಔಹಾರಿ ಸಂಸ್ಕೃತಿಯ ಮೂಲ ಬೇರುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕುತ್ತಾರೆ ಎನ್ನಬಹುದು ಈ ಪ್ರಯತ್ನದ ಫಲವೇ ಪಟ್ಟೋಲೆ ಪಳಮೆ ಈ ಹೆಸರೇ ಒಂದು ರೋಚಕವಾದ ಶೀರ್ಷಿಕೆಯಾಗಿದೆ ಪಟ್ಟು ಅಂದರೆ ರೇಷ್ಮೆ ಪೋಲೆ ಅಂದರೆ ಅಂತೆ ಇರುವ ಪಳಮೆ ಹಳೆಯ ನುಡಿಗಳು ಅಂದರೆ ರೇಷ್ಮೆಯಂತಹ ಮಾತುಗಳು ರೇಷ್ಮೆಯಷ್ಟು ನಯವಾದದ್ದು ಇನ್ನೊಂದು ರೀತಿಯಲ್ಲಿ ನಯವಾದ ರೇಷ್ಮೆಯಂತ ಎಲೆಯ ಮೇಲೆ ಬರೆದ ಪದಗಳು ಎಂದು ಬಲ್ಲವರು ಹೇಳುತ್ತಾರೆ ಹಾಗೆಯೇ ಹಿಂದಿನ ಕಾಲದಲ್ಲಿ ಪ್ರಶಸ್ತವಾದ ವಸ್ತುಗಳನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿಡುತ್ತಿದ್ದರಿಂದ ಪಟ್ಟೋಲೆ ಪಳಮೆಯು ರೇಷ್ಮೆಯಂತಹ ಎಲೆಗಳಲ್ಲಿ ಬರೆದಿಟ್ಟ ಪದಗಳು ಎಂದು ಇನ್ನೊಂದು ವಿಶ್ಲೇಷಣೆ ಇದೆ ಕೊಡವರು ಹುಟ್ಟಿನಿಂದ ಸಾವಿನವರೆಗೆ ಜೀವನದಲ್ಲಿ ನಡೆಯುವ ಹಲವು ಶುಭ ಹಾಗೂ ಅಶುಭ ಕಾರ್ಯಗಳಲ್ಲಿ ಅನುಸರಿಸುವ ಪದ್ಧತಿಗಳು ಅವರ ಬದುಕಿಗೆ ಅನನ್ಯತೆಯನ್ನು ನೀಡುವುದರಿಂದ ಅಂತಹ ಜಾನಪದ ಹಾಡುಗಳು ಆಚರಣೆಗಳು ಶ್ರೇಷ್ಠವಾಗಿವೆ ಆದ್ದರಿಂದಲೇ ಪಟ್ಟೋಲೆ ಪಳಮೆ ಎನ್ನಲಾಗಿದೆ ಇಲ್ಲಿ ಇಡೀ ಪುಸ್ತಕದ ಕುರಿತು ಸುದೀರ್ಘವಾದ ವಿವರಣೆ ಅಥವಾ ವಿಶ್ಲೇಷಣೆಯನ್ನು ಮಾಡಲಾಗುವುದಿಲ್ಲ ಅದರ ಮುಖ್ಯ ಲಕ್ಷಣಗಳು ಹಾಗೂ ಪ್ರಾಮುಖ್ಯತೆ ಹಾಗೆಯೇ ಚಿನ್ನಪ್ಪನವರು ಕೊಡಗಿನ ಇತಿಹಾಸದ ಬಗ್ಗೆ ಬರೆದುದರ ಕುರಿತು ಒಂದೆರಡು ಮಾತನ್ನು ಹೇಳಲಾಗುವುದಷ್ಟೇ ಪುಸ್ತಕಕ್ಕೆ ಬೇಕಾದ ಮಾಹಿತಿ ಸಂಗ್ರಹ ಮಾಡಿದ ನಂತರ ಚಿನ್ನಪ್ಪನವರು ಅದರ ಪ್ರಕಟಣೆಗೆ ಮುಂದಾಗುತ್ತಾರೆ ಅದರ ಪ್ರಕಟಣೆ ಅಷ್ಟು ಸುಲಭವಾರವಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬರೆದ ಪ್ರಸ್ತಾವನೆಯಲ್ಲಿ ಅವರು ಹೀಗೆ ಬರೆಯುತ್ತಾರೆ ಈ ಪುಸ್ತಕವನ್ನು ಒಡನೆ ಪ್ರಕಟಿಸುವೆನೆಂದರೆ ಲಕ್ಷ್ಮೀ ದೇವಿಯ ಕಟಾಕ್ಷವು ಕಡಿಮೆಯಾದುದರಿಂದ ಸರ್ಕಾರಕ್ಕೆ ಬರೆದುಕೊಳ್ಳಲಾಗಿ ಕೊಡಗು ಕಮಿಷನರ್ ಆಗಿದ್ದ ಸಿ ಎಸ್ ಸೂಟರ್ ಸಾಹೇಬರವರು ಸಿ ಹಿಲ್ಟನ್ ಬ್ರೌನ್ ಸಾಹೇಬರವರು ನನ್ನ ಕೆಲಸವನ್ನು ಕೃಪಾ ದೃಷ್ಟಿಯಿಂದ ನೋಡಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರಾದ ರಾವ್ ಸಾಹೇಬ್ ಕೇಟೋಳಿರ ಚಂಗಪ್ಪನವರಿಂದಲೂ ಮೈಸೂರು ದೇಶದ ಕೌನ್ಸಿಲರ್ ಆಗಿದ್ದು ರಿಟೈರ್ ಆದ ರಾವ್ ಬಹದೂರ್ ಕೋದಂಡ ಮಾದಯ್ಯನವರಿಂದಲೂ ಮತ್ತು ಕೊಡಗು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು ರಿಟೈರ್ ಆದ ರಾವ್ ಬಹದೂರ್ ಕೊಡಂದೆರ ಕುಟ್ಟಯ್ಯನವರಿಂದಲೂ ಪರಿಶೋಧಿಸಿದ್ದಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಿದರೆ ಮರೆತು ಹೋಗುವುದರಿಂದಲೂ ತಪ್ಪಿತದಿಂದಲೂ ನಿಲ್ಲುತ್ತಾ ಅಥವಾ ಭಿನ್ನವಾಗುತ್ತಾ ಬರುವ ಪದ್ಧತಿಗಳು ಏಕೀಭಾವದಲ್ಲಿರುವಂತೆ ಅನುಕೂಲವಾಗುವುದರಿಂದ ಈ ಪುಸ್ತಕವು ಬಹಳ ಉಪಯೋಗವಾದೀತೆಂದು ಇವರು ಅಭಿಪ್ರಾಯ ಕೊಡಲು ಸರಕಾರವು ಕೆಲವು ಮಟ್ಟಿಗೆ ದ್ರವ್ಯ ಸಹಾಯ ಮಾಡಿದ್ದರಿಂದ ಈ ಪುಸ್ತಕವನ್ನು ಅಚ್ಚಿ ಹಾಕಿಸಲು ಉದ್ಯುಕ್ತನಾದೆನು ಎಂದು ಅವರು ಬರೆಯುತ್ತಾರೆ ಮುಂದೆ ಪಟ್ಟೋಳೆ ಪಳಮೆಯಲ್ಲಿ ಏನಿದೆ ಎಂದು ಕೇಳುವುದಕ್ಕಿಂತ ಯಾವುದು ಇಲ್ಲ ಎಂದು ಕೇಳುವುದೇ ಸೂಕ್ತವೆಂದು ಕೆಲವು ಲೇಖಕರು ಅಭಿಪ್ರಾಯ ಪಡುತ್ತಾರೆ ಈ ಕೃತಿಯಲ್ಲಿ ಮುನ್ನುಡಿ ಅಲ್ಲದೆ ಆರು ಅಧ್ಯಾಯಗಳಿದ್ದು ಕೊಡಗು ವಿವರಣೆ ಕೊಡವರ ಪದ್ಧತಿ ಹಬ್ಬಗಳು ದೇವತೆಯರ ಪಾಠ ಕಳಿಪೋನಯಂಡ ಪಾಠ ನಾನಾ ತರದ ವಿಷಯಗಳು ಎಂಬುವುಗಳನ್ನು ಒಳಗೊಂಡಿದೆ ಇವುಗಳು ಕೊಡಗಿನ ಭೂ ವಿವರಣೆ ಕೊಡಗಿನ ಪುರಾಣ ಕಾವೇರಿ ಪುರಾಣ ಕೊಡಗಿನ ಇತಿಹಾಸ ಸಾಮಾಜಿಕ ಜೀವನ ಸಾಮಾಜಿಕ ಕಟ್ಟುಪಾಡು ಹಿಂದಿನ ಪದ್ಧತಿಗಳು ಪರಂಪರೆ ಜಾನಪದ ಕಲೆ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿಗಳ ಕುರಿತು ಮಾಹಿತಿ ನೀಡುತ್ತದೆ ಕನ್ನಡ ಲಿಪಿಯಲ್ಲಿ ಕೊಡವ ಹಾಡುಗಳು ಹಾಗೂ ಪದ್ಧತಿಗಳನ್ನು ಸುಂದರವಾಗಿ ಚಿನ್ನಪ್ಪನವರು ರೂಪಿಸುತ್ತಾರೆ ಕೊಡಗಿನ ಸಾಮಾಜಿಕ ಜೀವನದ ಬಗ್ಗೆ ಕೂಡ ಬೆಳಕು ಚೆಲ್ಲುತ್ತಾರೆ ಹೀಗಾಗಿ ಇದೊಂದು ಕೊಡವರ ಮೂಲ ಗ್ರಂಥ ವೇದ ಸ್ವರೂಪಿಯಾದದ್ದು ಕೊಡವರ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇದೊಂದು ಕಾನೂನು ಗ್ರಂಥವಾಗಿಯೂ ಕೋರ್ಟ್ ಕಚೇರಿಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ ಬ್ರಿಟಿಷರು ಮೀನ್ ಸಾರಿ ಚಿನ್ನಪ್ಪನವರು ಒಬ್ಬ ಇತಿಹಾಸಕಾರರು ಕೂಡ ಐಎಂ ಮುತ್ತಣ್ಣ ಆರ್ ಐಮಾ ಮುತ್ತಣ್ಣ ಅಥವಾ ಡಿ ಎನ್ ಕೃಷ್ಣಯ್ಯನವರಂತೆ ಇತಿಹಾಸದಲ್ಲಿ ಹಲವು ಕೃತಿಗಳನ್ನು ರಚಿಸಿದವರಲ್ಲ ಪಟ್ಟೋಳೆ ಪಳಮೆಯು ಮೊದಲ ಅಧ್ಯಾಯದಲ್ಲಿ ಕೊಡಗು ವಿವರಣೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಕೊಡಗು ದೇಶದ ಚರಿತ್ರೆಯನ್ನು ಕೂಡ ಬರೆದಿದ್ದು ಅವರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಬರೆದ ಈ ಮಾಹಿತಿಗಳನ್ನು ಸ್ಥಳೀಯ ಬರಹಗಾರರು ಹಾಗೂ ಚರಿತ್ರಗಾರರು ಇಂದೂ ಕೂಡ ಉಲ್ಲೇಖಿಸುತ್ತಾರೆ ಅಧ್ಯಾಯದ ಅಧ್ಯಾಯದ ಆರಂಭದಲ್ಲಿ ಕೊಡಗಿನ ಪೌರಾಣಿಕ ಹಿನ್ನೆಲೆ ಕುರಿತು ಚರ್ಚಿಸುತ್ತಾರೆ ಕಾವೇರಿ ಮಾತೆ ಕೊಡವರ ಆರಾಧ್ಯ ದೇವತೆಯಾಗಿರುವುದರಿಂದ ಕಾವೇರಿ ಪುರಾಣವನ್ನು ಕೊಡವರು ಹಾಡುವ ರೀತಿಯಲ್ಲಿ ಪದ್ಯದ ರೂಪದಲ್ಲಿ ಬರೆಯುತ್ತಾರೆ ಸ್ಕಂದ ಪುರಾಣದ ಭಾಗವಾದ ಕಾವೇರಿ ಪುರಾಣದಲ್ಲಿ ಕೊಡವರು ಸೃಷ್ಟಿಯಾದ ರೀತಿ ಕೊಡವ ಸ್ತ್ರೀಯರು ಇಂಧನ ನೆರೆಯುಳ್ಳವರಾಗಿ ಸೀರೆಯಿಡುವ ಘಟನೆಯ ಮೂಲ ಕೊಡವರಲ್ಲಿ ಇರುವ ಜಾತಿಗಳು ಅಮ್ಮ ಕೊಡವ ಅಸ್ತಿತ್ವ ಹಾಗೂ ಜಮ್ಮ ಕೊಡವರು ಕೊಡಗಿಗೆ ಬಂದು ನೆಲೆಯಾದ ರೀತಿ ಇತ್ಯಾದಿಗಳನ್ನು ಚರ್ಚಿಸುತ್ತಾರೆ ಈ ಐತಿಹ್ಯಗಳನ್ನು ಚರ್ಚಿಸುವ ಸಂದರ್ಭದಲ್ಲಿ ಅವರು ಬಹಳಷ್ಟು ವೈಚಾರಿಕ ಮನೋಭಾವನೆಯನ್ನು ಪ್ರದರ್ಶಿಸುತ್ತಾರೆ ಕೊಡಗು ಗಂಗರು ಚೆಂಗಾಳ್ವರು ಕೊಂಗಾಳ್ವರು ಚೇಳ್ ಚೋಳರು ಹೊಯ್ಸಳರು ಹಾಗೂ ವಿಜಯನಗರದ ಕಾಲದಲ್ಲಿ ಯಾವ ರೀತಿಯ ಆಳ್ವಿಕೆಯನ್ನು ಹೊಂದಿತ್ತು ಅವರ ಆಳ್ವಿಕೆಯಲ್ಲಿ ಕೊಡಗಿನ ಮೇಲೆ ಉಂಟಾದ ಪರಿಣಾಮಗಳನ್ನು ಕುರಿತು ಚರ್ಚಿಸುತ್ತಾರೆ ಕ್ರಿಸ್ತ ಸಾವಿರದ ನೂರ ಎಪ್ಪತ್ತ ನಾಲ್ಕರಲ್ಲಿ ಹೊಯ್ಸಿಳ ರಾಜನಾದ ಎರಡನೇ ಬಳ್ಳಾಳನು ತನ್ನ ಸೇನಾ ನಾಯಕನಾದ ಬೆಟ್ಟರಸನನ್ನು ಹತ್ತುಗಟ್ಟು ನಾಡಿನಲ್ಲಿರುವ ಪಾಲ್ಪರೆ ಕೋಟೆಗೆ ಮುತ್ತಿಗೆ ಹಾಕಲು ಕಳುಹಿಸಿದನು ಆದರೆ ಚೆಂಗಾಳ್ವ ನಾಯಕರು ಹಾಗೂ ಎಲ್ಲಾ ನಾಡಿನ ಕೊಡವರು ಪಾಲ್ಪರೆ ಕೋಟೆಗೆ ಮುತ್ತಿಗೆ ಹಾಕಿ ಬೆಟ್ಟರಸನನ್ನು ಸೋಲಿಸಿದ ಕುರಿತು ಬರೆಯುತ್ತಾರೆ ಕೊಡಗರನ್ನು ಕೊಡವರು ಎಂದು ಶಾಸನದಲ್ಲಿ ಕಂಡದ್ದು ಇದೇ ಮೊದಲು ಎಂದು ಹೇಳುತ್ತಾ ಕೊಡವರು ಬಹಳ ಹಿಂದಿನಿಂದಲೂ ಕೊಡಗಿನಲ್ಲಿದ್ದು ಮೂಲ ನಿವಾಸಿಗಳು ಎಂದು ಬರೆಯುತ್ತಾರೆ ಅಂದರೆ ಕೊಡವರ ದೈಹಿಕ ಗುಣಲಕ್ಷಣಗಳನ್ನು ಕಂಡು ಇವರು ಸ್ಥಳೀಯರಲ್ಲ ವಿದೇಶಿ ಮೂಲದವರಿರಬೇಕು ಎಂದು ಚಿನ್ನಪ್ಪನವರ ಕಾಲದ ಆಂಗ್ಲ ಅಧಿಕಾರಿಗಳು ಮಿಷನರಿಗಳು ಇತಿಹಾಸಕಾರರು ಮತ್ತು ಇತರರು ವ್ಯಕ್ತಪಡಿಸುವ ಅಭಿಪ್ರಾಯವನ್ನು ಅವರು ತಮ್ಮ ಬರವಣಿಗೆಯಲ್ಲಿ ಪುಷ್ಟೀಕರಿಸುವುದಿಲ್ಲ ಚೆಂಗಾಳ್ವರ ರಾಜಧಾನಿಯು ಕೊಡಗಿನ ಸಿದ್ದಾಪುರದ ಹತ್ತಿರ ಇರುವ ಕೊಡಗು ಶ್ರೀರಂಗಪಟ್ಟಣ ಎಂದು ಹೇಳುತ್ತಾ ಕೊಡಗಿನಲ್ಲಿ ಒಂದು ಶ್ರೀರಂಗಪಟ್ಟಣ ಇತ್ತೆಂದು ಹೇಳುತ್ತಾರೆ ಕೊಡಗು ಇಕ್ಕೇರಿ ರಾಜರ ಆಳ್ವಿಕೆಗೆ ಒಳಪಡುವ ಮೊದಲು ನಾಯಕರುಗಳು ಆಳುತ್ತಿದ್ದರು ಇವರು ಬಾಳು ಅಥವಾ ಬಾಚೆಕಾರರೆಂಬ ಅಥವಾ ನಾಡು ಬಾಚೆಕಾರರೆಂದು ಕರೆಸಿಕೊಂಡು ಕೊಡಗು ದೇಶದ ಒಂದೊಂದು ಭಾಗವನ್ನ ತಮ್ಮ ಕೈ ಕೆಳಗೆ ಇಟ್ಟುಕೊಂಡು ಇಲ್ಲಿಯ ಜನರೇ ರಾಜ್ಯವಾಳುತ್ತಿದ್ದರು ಅರೆ ಬಾಚೆಕಾರ ಎಂದರೆ ಅರ್ಧ ಆಯುಷ್ಯದವರೆಂದು ಅರ್ಥ ಈ ನಾಯಕರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೆಲವು ಕಾಲ ಮಾತ್ರ ರಾಜವಾಳುತ್ತಿದ್ದುದರಿಂದ ಇವರಿಗೆ ಅರೆ ಬಾಚೆಕಾರರೆಂದು ಹೆಸರು ಸಲ್ಲಬೇಕಾಗಿ ಬಂತು ಎಂದು ಚಿನ್ನಪ್ಪನವರು ಬರೆಯುತ್ತಾರೆ ಹದಿನಾರನೆಯ ಶತಮಾನದ ಆದಿಯಲ್ಲಿ ಕೊಡಗಿನಲ್ಲಿ ಇಕ್ಕೇರಿ ಸಂಸ್ಥಾನದ ರಾಜಕುಮಾರನೊಬ್ಬ ಆಡಳಿತ ಸ್ಥಾಪಿತನೆ ಸ್ಥಾಪಿಸುತ್ತಾನೆಂದು ಹೇಳುವಾಗ ಅಷ್ಟೊಂದು ನಿರಾಯಸವಾಗಿ ಹೊರಗಿನ ವ್ಯಕ್ತಿಯೊಬ್ಬ ತನ್ನ ಪ್ರಭುತ್ವವನ್ನು ಹೇರಲು ಹೇಗೆ ಸಾಧ್ಯವಾಯಿತು ಎಂಬ ಕುರಿತು ಚಿನ್ನಪ್ಪನವರು ಹೆಚ್ಚು ಚರ್ಚಿಸುವುದಿಲ್ಲ ರಾಜೇಂದ್ರ ನಾಮೆಯ ನಂತರ ವಸಾತುಶಾಹಿ ಬರಗಾರರು ಜನಪ್ರಿಯಗೊಳಿಸಿದ ಬೂದಿ ಚಾವಡಿ ಸ್ವಾಮಿಯ ಕಥೆಯನ್ನೇ ಅವರು ಒಪ್ಪಿಕೊಳ್ಳುತ್ತಾ ಸಾವಿರದ ಒಂಬೈನೂರ ಇಪ್ಪತ್ ನಾಲ್ಕರ ವೇಳೆಗೆ ಈ ಸ್ವಾಮಿ ಇದ್ದ ಸ್ಥಳಕ್ಕೆ ಬೂದಿ ಚಾವಡಿ ಎಂದು ಹೆಸರಿದೆ ಎಂದು ಬರೆಯುತ್ತಾರೆ ಆನಂತರ ಈ ಸ್ವಾಮಿಯು ಒಬ್ಬ ನಾಯಕನನ್ನು ಇನ್ನೊಬ್ಬ ನಾಯಕನ ಮೇಲೆ ಎತ್ತಿ ಕಟ್ಟಿ ಅವರನ್ನೆಲ್ಲ ನಾಶ ಮಾಡಿ ಮೋಸಗಾರಿಕೆಯಿಂದ ಇಕ್ಕೇರಿ ಆಡಳಿತವನ್ನು ಸ್ಥಾಪಿತ ಮಾಡಿತನೆಂದು ಅಭಿಪ್ರಾಯಪಡುತ್ತಾರೆ ಅವನ ಚಾವಡಿಗೆ ಕೊಡಗರು ಪಹರೆ ಇದ್ದುದರಿಂದ ಇವರನ್ನು ಚಾವಡಿಕಾರರು ಎಂದು ಕರೆಯಲಾಯಿತು ಎನ್ನುತ್ತಾರೆ ಇಕ್ಕೇರಿ ಅಥವಾ ಹಾಲೇರಿ ಆಡಳಿತವು ನಿರಂಕುಶವಾಗಿತ್ತೆಂದು ಅವರು ಅಭಿಪ್ರಾಯಪಡುತ್ತಾರೆ ಹಾಲೇರಿ ಆಡಳಿತದ ಕುರಿತು ಸಂಪೂರ್ಣ ಮಾಹಿತಿ ದೊರೆಯುವುದಿಲ್ಲ ಏಕೆಂದರೆ ಕೆಲವನ್ನು ನವಾಬ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಸುಟ್ಟು ಬಿಟ್ಟಿರುತ್ತಾರೆ ಅವರು ಎಂದು ಅವರು ಹೇಳುತ್ತಾರೆ ಕೊಡಗು ಮೈಸೂರು ಹಾಗೂ ಉತ್ತರ ಕೇರಳದ ರಾಜರು ರಾಜರ ನಡುವೆ ನಡೆಯುವ ಕದನಗಳನ್ನು ಚಿನ್ನಪ್ಪನವರು ವರ್ಣಿಸುತ್ತಾರೆ ಮತ್ತು ಕೊಡಗರ ಸಾಹಸ ಗಾಥೆಗಳನ್ನು ಕೂಡ ವಿವರಿಸುತ್ತಾರೆ ಅದೇ ರೀತಿ ಕೊಡಗು ಹಾಲೇರಿ ಸಂಸ್ಥಾನವೆಂದು ಹೆಸರು ಪಡೆದ ರೀ ಕುರಿತು ಆ ಸಂಸ್ಥಾನದಲ್ಲಿ ಹನ್ನೆರಡು ಕೊಂಬುಗಳು ಹಾಗೂ ಮೂವತ್ತೈದು ನಾಡುಗಳನ್ನು ಪುನರ್ವಿಂಗಣೆ ಮಾಡಿದ್ದು ಅದೇ ರೀತಿ ನಾಡತಕ್ಕರು ಇಲ್ಲಿ ತಕ್ಕ ಅಂದರೆ ಮುಖ್ಯಸ್ಥ ಎಂದು ಅರ್ಥ ಎಂಟು ದೇಶ ತಕ್ಕರು ಸಿರಿಬಾಯಿ ದೊಡ್ಡ ವೀರರಾಜನ ಕಾಲದಲ್ಲಿ ನೇಮಕ ನೇಮಕರಾಗಿದ್ದು ಮುಂದೆ ಬಹಳ ವರ್ಷಗಳ ಕಾಲ ಇದು ನಡೆದುಕೊಂಡು ಬಂದಿರುತ್ತದೆ ಎಂದು ಚಿನ್ನಪ್ಪನವರು ವಿವರಿಸುತ್ತಾರೆ ಅಲ್ಲದೆ ಕೊಡಗಿನ ಉತ್ತರ ಪ್ರದೇಶವಾದ ಏಳು ಸಾವಿರ ಸೀಮೆಯು ಇತ್ತೆರಿಗೆ ಸೀಮೆಯಾದ ಬಗ್ಗೆ ಕೂಡ ಚರ್ಚಿಸುತ್ತಾರೆ ಇಲ್ಲಿ ಆ ಸೀಮೆಯು ತೆರಿಗೆಯು ಕೊಡಗು ಹಾಗೂ ಮೈಸೂರು ಸಂಸ್ಥಾನಗಳ ನಡುವೆ ಕೆಲವು ಸಮಯದವರೆಗೆ ಹಂಚಿಕೆಯಾಗುತ್ತಿತ್ತು ಆದ್ದರಿಂದ ಅದು ಇತ್ತೆರಿಗೆ ಸೀಮೆಯಾಯಿತು ಕೊಡಗಿನ ದೊಡ್ಡ ವೀರಪ್ಪರಾಜನು ಇಕ್ಕೇರಿ ಸೋಮಶೇಖರ ನಾಯಕನಿಗೆ ಮಾಡಿದ ಉಪಕಾರಕ್ಕಾಗಿ ಆ ನಾಯಕನು ಕೊಡಗಿಗೆ ಮುಟ್ಟಿದ ತುಳುನಾಡು ಒಳಿತವಾದ ಮೂಡ ಒಂಬತ್ತು ಮಾಗಣಿಗಳಿಂದ ಕೆಲವು ಗ್ರಾಮಗಳನ್ನು ಹಾಲು ಬೆಣ್ಣೆ ಉದ್ದೇಶಕ್ಕೆಂದು ಹೇಳಿ ಆ ಗ್ರಾಮಗಳಿಗೆ ಅಮರವೆಂದು ಹೆಸರಿಟ್ಟು ಕೊಡಗು ರಾಜನಿಗೆ ಕೊಟ್ಟದ್ದು ಎಂದು ಅವರು ತಿಳಿಸುತ್ತಾರೆ ಇದು ಇಂದಿನ ಸುಳ್ಯ ಪುತ್ತೂರು ಪ್ರದೇಶಗಳಾಗಿವೆ ಅವರು ಮುಂದುವರಿದು ಬರೆಯುತ್ತಾರೆ ಕಾವೇರಿಯಮ್ಮನವರ ಪೂಜೆಗೆ ಕೊಡಗಿನಲ್ಲಿ ತೆಂಗಿನಕಾಯಿ ಸಿಕ್ಕದರಿಂದ ಕೊಡಗಿಗೆ ಒತ್ತಾದ ಸುಳ್ಯದ ಮಾಗಣಿಯಿಂದ ಮಾಗಣಿಯನ್ನು ಕ್ರಯಕ್ಕೆ ಕೊಡಬೇಕಾಗಿ ದೊಡ್ಡ ವೀರಪ್ಪನು ಸೋಮಶೇಖರ ನಾಯಕನನ್ನು ಕೇಳಿದ್ದಕ್ಕೆ ಅವನು ಒಪ್ಪಿಕೊಂಡು ಭೋಗಮಲೆ ಒಡ್ಡಿನಲ್ಲಿ ತೋರಣಗಟ್ಟಿಸಿ ಸುಳ್ಯದ ಮಾಗಣಿಯನ್ನು ವಿಂಗಡಿಸಿಕೊಟ್ಟನು ಇದರ ಪ್ರಯತ್ನ ಇದರ ಕ್ರಯವನ್ನು ಕಾವೇರಿಯಮ್ಮನವರ ಭಂಡಾರದಿಂದ ಕೊಡಲ್ಪಟ್ಟಿತ್ತು ಎಂದು ಈ ಬೆಳವಣಿಗೆಗಳು ಅರಸರು ಇಕ್ಕೇರಿ ಸಂಸ್ಥಾನದವರಾಗಿದ್ದು ಅವರ ಮಧ್ಯೆ ಅನ್ಯೋನ್ಯ ಸಂಬಂಧವಿತ್ತೆಂದು ಚಿಣ್ಣಪ್ಪನವರು ತೋರಿಸುತ್ತಾರೆ ಚಿನ್ನಪ್ಪನವರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಕೊಡಗಿನ ರಾಜಕೀಯದಲ್ಲಿ ಭಾಗವಹಿಸಿ ತಂದ ಬದಲಾವಣೆ ಉಂಟು ಮಾಡಿದ ಪರಿಣಾಮಗಳ ಕುರಿತು ಸಹ ಚರ್ಚಿಸುತ್ತಾರೆ ಕೊಡಗನ್ನು ವಶಪಡಿಸಿಕೊಂಡು ಹಾಲೇರಿ ರಾಜವಂಶದ ರಾಜಕುಮಾರರನ್ನು ಕೊಡಗಿನಿಂದ ಗಡೀಪಾರು ಮಾಡಿದ್ದನ್ನು ಹಾಗೂ ನಾಯಕರಹಿತ ಕೊಡಗನ್ನು ಅಲ್ಲಿಯ ರೈತರೇ ಆಳಿದ್ದನ್ನು ವಿವರಿಸಿ ಅದನ್ನು ಪ್ರಜಾಧಿಪತ್ಯ ಎಂದು ವರ್ಣಿಸುತ್ತಾರೆ ಟಿಪ್ಪು ಸುಲ್ತಾನನ ಕುರಿತು ಅವರು ಬರೆಯುತ್ತಾರೆ ಟಿಪ್ಪುವು ಭಾಗಮಂಡಲಿಕ್ಕೆ ಹೋಗಿ ದೇವಟ್ಟು ಪರಂಬಿನಲ್ಲಿಳಿದುಕೊಂಡು ಕೊಡಗರನ್ನೆಲ್ಲ ತನ್ನ ಹತ್ತಿರ ಕರೆದುಕೊಂಡು ಪಹರೆ ಬದ್ರಿಕೆಯಲ್ಲಿಟ್ಟು ಕೊಡಗು ಜನರ ಕುಟುಂಬ ಮಕ್ಕಳನ್ನೆಲ್ಲ ಬೇಟೆಯಾಡಿ ಒಂದು ಲಕ್ಷ ಹನ್ನೊಂದು ಸಾವಿರ ಜನರನ್ನು ಶ್ರೀರಂಗಪಟ್ಟಣಕ್ಕೆ ಹಿಡಿದುಕೊಂಡು ಹೋಗಿ ಬಲತ್ಕಾರದಿಂದ ಜಾತಿ ಕೆಡಿಸಿ ಮಹಮ್ಮದೀಯ ಮತಕ್ಕೆ ಸೇರಿಸಿದನು ಎಂದು ಹೈದರ್ ಮತ್ತು ಟೀಪು ಕುರಿತು ಬರೆಯುವಾಗ ಅವರು ರಾಜೇಂದ್ರನಾಮೆ ಕೃತಿ ಮಾತ್ರವಲ್ಲ ವಸಾಹತುಶಾಹಿ ಬರವಣಿಗೆಗಳನ್ನು ನಂಬುತ್ತಾರೆ ಕೊಡಗು ಸಂಸ್ಥಾನದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧರಾದ ರಾಜ ದೊಡ್ಡ ರಾಜೇಂದ್ರ ಒಡೆಯರ್ ಎರಡೂ ಸುಲ್ತಾನರ ಕಾಲದಲ್ಲಿ ಅವನು ಹಾಗೂ ಅವನ ಕುಟುಂಬದವರು ನಿರಂತರವಾಗಿ ತೊಂದರೆಗೊಳಗಾದರು ಹೀಗಾಗಿ ಟಿಪ್ಪು ಮೂರನೇ ಆಂಗ್ಲ ಮೈಸೂರು ಯುದ್ಧವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಅವನು ಬ್ರಿಟಿಷರೊಡನೆ ರಕ್ಷಣಾತ್ಮಕ ಒಪ್ಪಂದ ಮಾಡಿಕೊಂಡು ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಅಪಾರ ನೆರವನ್ನು ನೀಡಿದ ಕುರಿತು ಚಿನ್ನಪ್ಪನವರು ಬರೆಯುತ್ತಾರೆ ಈ ರಾಜನು ಸಾವಿರದ ಏಳುನೂರ ತೊಂಬತ್ತರಿಂದ ಸಾವಿರದ ಎಂಟುನೂರ ಒಂಬತ್ತರವರೆಗೆ ಕೊಡಗಿನ ರಾಜ್ಯ ನಿರ್ಮಾಣದಲ್ಲಿ ಭಾಗವಹಿಸುತ್ತಾನೆ ಚಿನ್ನಪ್ಪನವರು ಇವನ ಸಾಧನೆಗಳ ಕುರಿತು ಬ್ರಿಟಿಷರ ತೆಕ್ಕೆಗೆ ಅವನು ಬಿದ್ದುದರ ಹಿನ್ನೆಲೆಯ ಬಗ್ಗೆ ದೀರ್ಘವಾಗಿ ಚರ್ಚಿಸುತ್ತಾರೆ ಇವನ ನಂತರ ಅಧಿಕಾರಕ್ಕೆ ಬಂದ ಲಿಂಗರಾಜೇಂದ್ರನು ಇವರ ಕಾಲ ಸಾವಿರದ ಎಂಟುನೂರ ಹನ್ನೊಂದರಿಂದ ಸಾವಿರದ ಎಂಟುನೂರ ಇಪ್ಪತ್ತು ಹಲವು ಹುಕುಂನಾಮಗಳನ್ನು ಆಡಳಿತದ ಆಡಳಿತದ ಒಳಿತಿಗಾಗಿ ಹೊರಡಿಸುತ್ತಾರೆ ಅವುಗಳ ಆಧಾರದಲ್ಲಿ ಲಿಂಗರಾಜೇಂದ್ರನು ಪ್ರಜಾಕ್ಷೇಮ ಚಿಂತಕನಾಗಿದ್ದರೆಂದು ಕಂಡುಬರುತ್ತದೆ ಎಂದು ಚಿನ್ನಪ್ಪ ಅವರು ಅಭಿಪ್ರಾಯಪಡುತ್ತಾರೆ ಮುಂದಿನ ದೊರೆ ರಾಜೇಂದ್ರ ಹಾಗೂ ಬ್ರಿಟಿಷರಿಗೂ ಸಂಬಂಧ ಹದಗೆಟ್ಟು ಇಂಗ್ಲಿಷರು ಕೊಡಗಿನ ಮೇಲೆ ದಾಳಿ ಮಾಡುವುದು ಚಿಕ್ಕವೀರನನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಾಶಿಗೆ ಕಳಿಸುವುದು ಇಂಗ್ಲಿಷರು ಕೊಡಗಿನ ಆಡಳಿತವನ್ನು ವಹಿಸಿಕೊಂಡು ಕೊಡಗಿಗೆ ಹಲವು ರಿಯಾಯಿತಿಗಳನ್ನು ನೀಡುವುದನ್ನು ಹಾಗೂ ಹಳೆಯ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಅವಕಾಶ ನೀಡುವುದನ್ನು ಉದಾಹರಣೆಗೆ ಗೋ ನಿಷೇಧಕ್ಕೆ ಮುಂದುವರಿಕೆ ಇದು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮಾಡ್ತಾನೆ ಕೊಡಗು ಎಂಟುನೂರ ಐವತ್ತೇಳರ ದಂಗೆಯ ದಂಗೆಯ ಅಡಗಿಸುವಿಕೆಯಲ್ಲಿ ಕೊಡಗರ ಪಾತ್ರ ಇದರಿಂದಾಗಿ ಅವರಿಗೆ ಶಸ್ತ್ರಾಸ್ತ್ರ ಕಾಯ್ದೆಯಿಂದ ಬ್ರಿಟಿಷರು ವಿನಾಯಿತಿ ನೀಡಿದ್ದು ಇದು ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೂ ಮುಂದುವರಿದದ್ದು ಇತ್ಯಾದಿಗಳ ಕುರಿತು ಅವರು ಚರ್ಚಿಸುತ್ತಾರೆ ಸಾವಿರದ ಎಂಟುನೂರ ಮೂವತ್ತೇಳರ ನಂತರದ ಬ್ರಿಟಿಷ್ ಕೊಡಗಿನ ಇತಿಹಾಸವನ್ನು ಅವರು ಚರ್ಚಿಸುವುದಿಲ್ಲ ಬ್ರಿಟಿಷರ ಶೋಷಣಾಯುಕ್ತ ವಸಾತುಶಾಹಿ ಆಡಳಿತದ ಬಗ್ಗೆ ಅವರು ವಿವರಣೆ ನೀಡುವುದಿಲ್ಲ ಬಹುಶಃ ಸರ್ಕಾರಿ ಉದ್ಯೋಗದಲ್ಲಿದ್ದ ಅವರಿಗೆ ತನ್ನ ಯಜಮಾನನ ವಿರುದ್ಧ ಬರೆಯುವ ಕುರಿತು ಮಿತಿಗಳಿದ್ದವು ಚಿನ್ನಪ್ಪನವರ ಕಾಲದಲ್ಲಿ ಕೊಡಗಿನಲ್ಲಿ ರಾಷ್ಟ್ರೀಯವಾದ ಕೂಡ ಅಷ್ಟೊಂದು ಬಿರುಸಾಗಿರಲಿಲ್ಲ ಕೊಡಗು ಪ್ರಾಂತ್ಯವನ್ನು ಇತರ ಪ್ರಾಂತ್ಯಗಳಿಂದ ಬೇರ್ಪಡಿಸಿ ಮದ್ರಾಸು ಪ್ರೆಸಿಡೆನ್ಸಿಗೆ ಸೇರಿಸದೆ ನೇರವಾಗಿ ಕಲ್ಕತ್ತಾ ಅಥವಾ ನಂತರ ದೆಹಲಿಯಿಂದ ನಡೆಯುತ್ತಿದ್ದ ಕೇಂದ್ರಾಡಳಿತಕ್ಕೆ ಒಳಪಡಿಸಿದ್ದರಿಂದ ಹಾಗೂ ಇಂಗ್ಲಿಷ್ ಶಿಕ್ಷಣ ಕಾಫಿ ತೋಟಗಳ ಉದಯ ಹಾಗೂ ಹೆಚ್ಚುವರಿ ಆದಾಯ ಬ್ರಿಟಿಷರು ಕೊಡವರಲ್ಲಿ ಉಂಟು ಮಾಡಿದ ಪ್ರತ್ಯೇಕ ಜನಾಂಗದ ಭಾವನೆಗಳು ಇಲ್ಲಿ ರಾಷ್ಟ್ರೀಯ ಭಾವನೆ ಕ್ಷಿಪ್ರವಾಗಿ ಬೆಳೆಯಲು ಬಿಡಲಿಲ್ಲ ಚಿನ್ನಪ್ಪನವರು ಒಂಬೈನೂರ ಮೂವತ್ತೊಂದರಲ್ಲಿ ತೀರಿಕೊಂಡರು ಸಾವಿರದ ಒಂಬೈನೂರ ಮೂವತ್ತರವರೆಗೆ ಸ್ವಾತಂತ್ರ್ಯ ಹೋರಾಟವು ರಭಸವಾಗಿರಲಿಲ್ಲ ಸರಕಾರಿಯಾಗಿದ್ದವರಿಗೆ ಒಮ್ಮೆಗೆ ಬ್ರಿಟಿಷ್ ವಿರೋಧಿಯಾಗಲು ಸಾಧ್ಯವಿರಲಿಲ್ಲ ಹೀಗಾಗಿ ಆಂಗ್ಲಶಾಹಿಯ ಕುರಿತು ನಮಗೆ ಟೀಕಾತ್ಮವಾದ ಬರವಣಿಗೆ ಚರ್ಚೆಗಳು ಚಿನ್ನಪ್ಪನವರ ಕೃತಿಯಲ್ಲಿ ಕಂಡುಬರುವುದಿಲ್ಲ ಪಟ್ಟೋಳೆ ಪಳಮೆ ಜಾನಪದ ಸಾಹಿತ್ಯ ಸಂಗ್ರಹದ ಲೋಕದಲ್ಲಿ ಇದೊಂದು ಆದ್ಯ ಗ್ರಂಥ ಈ ಕೃತಿಯು ಕೊಡಗಿನ ಜಾನಪದಕ್ಕೆ ಮಾತ್ರವಲ್ಲ ಕನ್ನಡ ನಾಡಿನ ಜಾನಪದಕ್ಕೆ ಒಂದು ಅಪೂರ್ವ ಕೊಡುಗೆ ಇದನ್ನು ಸಿದ್ಧಗೊಳಿಸಿದ ಶ್ರೀ ನಡಿಕೇರಿಂಡ ಚಿನ್ನಪ್ಪನವರು ಅಸಾಧಾರಣ ನಿಷ್ಠೆ ಹಾಗೂ ಸಾಮರ್ಥ್ಯಗಳ ಕ್ಷೇತ್ರ ಕಾರ್ಯಕರ್ತ ಎಂದು ಎಲ್ ಎಸ್ ಶೇಷಗಿರಿರಾವ್ ಅಭಿಪ್ರಾಯಪಡುತ್ತಾರೆ ಜಾನಪದ ಅಧ್ಯಯನ ಸಾಹಿತ್ಯದ ಅಧ್ಯಯನ ಸಂಸ್ಕೃತಿಯ ಅಧ್ಯಯನ ಭಾಷೆಯ ಅಧ್ಯಯನ ಯಾವುದನ್ನು ಕೈಗೊಂಡವರು ಬಹು ಮೌಲಿಕವಾದ ಕೃತಿ ಎಂದು ಅವರು ಅದರ ಪ್ರಾಮುಖ್ಯತೆಯನ್ನು ಕುರಿತು ಹೇಳುತ್ತಾರೆ ಕರ್ನಾಟಕದ ಜಾನಪದ ಸಂಗ್ರಹದ ಇತಿಹಾಸವನ್ನು ಬರೆಯುವಾಗ ಸಾಮಾನ್ಯವಾಗಿ ಗೀತ ಸಂಕುಲನದ ಸಾಲಿನಲ್ಲಿ ಗರತಿಯ ಹಾಡು ಸಾವಿರದ ಒಂಬೈನೂರ ಮೂವತ್ತೊಂದು ಸಮಗ್ರ ಜಾನಪದ ಸೃಷ್ಟಿಯು ಗ್ರಂಥಗಳಲ್ಲಿ ಹುಟ್ಟಿದ ಹಳ್ಳಿ ಹಳ್ಳಿಯ ಹಾಡು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಇವುಗಳನ್ನು ಆದ್ಯ ಕೃತಿಗಳೆಂದು ಹೆಸರಿಸಲಾಗುತ್ತಿತ್ತು ಆದರೆ ಪಟ್ಟೋಳೆ ಪಳಮೆಯು ಕನ್ನಡದ ಜಾನಪದ ಸಂಗ್ರಹಗಳ ಆಚಾರ್ಯ ಕೃತಿಯಾಗಿದೆ ಎಂದು ಈ ಪುಸ್ತಕದ ಎರಡನೇ ಆವೃತ್ತಿಗೆ ಮುನ್ನುಡಿ ಬರೆದ ಜಿ ಶಂ ಪರಮಶಿವಯ್ಯ ಹೇಳುತ್ತಾರೆ ಕೃತಿಕಾರರು ಪ್ರಥಮ ಆವೃತ್ತಿಯಲ್ಲಿ ಇವರಿಂದ ಸಂಗ್ರಹಿಸಲ್ಪಟ್ಟಿದ್ದು ಎಂಬ ಮಾತನ್ನೇ ಬಳಸಿ ತಾವು ಜನರ ನಡೆ ನುಡಿ ಆಚಾರ ವಿಚಾರಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕ್ಷೇತ್ರ ಕಾರ್ಯಕರ್ತ ಎಂಬ ಅಭಿಪ್ರಾಯವನ್ನು ಖಚಿತಪಡಿಸುತ್ತಾರೆ ಕೊಡವ ಮೂಲದ ಜಾನಪದ ವಿವಿಧ ಪ್ರಕಾರಗಳನ್ನು ತಮ್ಮ ಕೃತಿಯಲ್ಲಿ ಅವರು ಸಂಗ್ರಹಿಸಿ ಕೊಟ್ಟಿದ್ದ ಕೊಟ್ಟಿದ್ದರೂ ತಾವೊಬ್ಬ ಜಾನಪದ ವಿದ್ವಾಂಸರಾಗಿ ಈ ಕಾರ್ಯವನ್ನು ಮಾಡುತ್ತಿದ್ದೇನೆಂಬ ಕಲ್ಪನೆಯೇ ಇಲ್ಲದೆ ಆ ಕ್ಷೇತ್ರದ ಒಂದು ಮಹತ್ವದ ಹೆಸರಾಗಿ ಉಳಿದು ಹೋಗಿದ್ದಾರೆ ಎಂದು ಪರಮಶಿವಯ್ಯನವರು ಹೇಳುತ್ತಾರೆ ಇದೊಂದು ಕೊಡವ ಜನಾಂಗದ ಸಂಸ್ಕೃತಿಯ ಕೈಪಿಡಿ ಎಂಬಂತೆ ವಿಷಯಗಳನ್ನು ಅಳವಡಿಸಿ ಸಂಪ್ರದಾಯಗಳನ್ನೆಲ್ಲ ಪರಿಚಯಿಸಿದ್ದಾರೆ ಹಲವು ವಿದ್ವಾಂಸರು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಗ್ರೋವರ್ ರಿಕ್ಟರ್ ಐಮಾಮಣ್ಣ ಚಂಗಪ್ಪ ವಿಡಿ ಗಣಪತಿ ಮುಂತಾದವರು ತಮ್ಮದೇ ಆದ ಕಾಣಿಕೆಗಳನ್ನು ನೀಡಿದ್ದರೂ ಜಿ ಶಂ ಪರಮಶಿವಯ್ಯನವರು ಹೇಳುವಂತೆ ಕಾಲದೃಷ್ಟಿಯಿಂದ ವಿಷಯ ದೃಷ್ಟಿಯಿಂದ ಕ್ರಮಬದ್ಧವಾದ ಜಾನಪದ ಅಧ್ಯಯನದ ದೃಷ್ಟಿಯಿಂದ ಚಿಣ್ಣಪ್ಪನವರ ಪಟ್ಟೋಲೆ ಪಳಮೆ ಮಹತ್ವದ ಕೃತಿಯಾಗಿ ನಿಂತಿದೆ ಹುಟ್ಟಿದ್ದ ಹಳ್ಳಿ ಹಳ್ಳಿಯ ಹಾಡು ಕೃತಿಗಿಂತ ವಿಷಯದ ವ್ಯಾಪ್ತಿಯಲ್ಲಿ ಅಧ್ಯಯನದ ಕ್ರಮದಲ್ಲಿ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಇದಕ್ಕೆ ಮಿಗಿಲಾದ ಸ್ಥಾನ ಲಭ್ಯವಾಗಿದೆ ಚಿಣ್ಣಪ್ಪನವರು ಭಗವದ್ಗೀತೆಯನ್ನು ಕೊಡವ ಭಾಷೆಗೆ ಭಗವಂತಂಡ ಪಾಠ ಎಂಬ ಹೆಸರಿನಲ್ಲಿ ತರ್ಜುಮೆ ಮಾಡಿ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟಿಸುತ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶ್ರೀಮೂಲ ಕನ್ನಿಯೇ ಎಂಬ ಶೀರ್ಷಿಕೆಯಲ್ಲಿ ಕಾವೇರಿ ಮಾತೆಗೆ ಸಮರ್ಪಿತವಾದ ಕವನವನ್ನು ಬರೆದಿರುತ್ತಾರೆ ಮತ್ತು ಅದನ್ನು ಅವರು ಸ್ವದೇಶ ಪ್ರಿಯ ಕೀರ್ತನಾ ಎಂದು ಕೂಡ ಕರೆಯುತ್ತಾರೆ ಇದನ್ನು ಕೊಡವ ರಾಷ್ಟ್ರಗೀತೆ ಅಥವಾ ಆಂಥಮ್ ಎಂದು ಪರಿಗಣಿಸುತ್ತಾರೆ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಪ್ರವೀಣರಾಗಿದ್ದು ಪಟ್ಟೋಳೆ ಪಳಮೆಯನ್ನು ಆ ಭಾಷೆಗೆ ತರ್ಜಮೆ ಮಾಡಲು ಪ್ರಾರಂಭಿಸಿದರೂ ಸಣ್ಣ ವಯಸ್ಸಿನಲ್ಲಿಯೇ ತೀರಿಕೊಂಡ ಕಾರಣ ಅದನ್ನು ಪೂರ್ಣಗೊಳಿಸಲಾಗಲಿಲ್ಲ ಚಿನ್ನಪ್ಪನವರು ಕೇವಲ ಒಬ್ಬ ಅಧಿಕಾರಿ ಅಥವಾ ಬರಹಗಾರ ಮಾತ್ರವಾಗಿರದೆ ಕೆಲವು ಮಾನವೀಯ ಕಾರ್ಯಕ್ರಮಗಳನ್ನು ಕೂಡ ಕೈಗೆತ್ತಿಕೊಂಡಿದ್ದರು ಕೊಡಗಿನ ಅನಾಥ ಹಾಗೂ ಗರೀಬ ಮಕ್ಕಳಲ್ಲಿ ಹಲವರಿಗೆ ಶಿಕ್ಷಣದ ವೆಚ್ಚವನ್ನ ಭರಿಸುತ್ತಿದ್ದರು ಪೊಲೀಸ್ ಇಲಾಖೆಯಲ್ಲಿದ್ದಾಗ ಅವರ ಮಡಿಕೇರಿ ಮತ್ತು ವಿರಾಜಪೇಟೆ ಮನೆಯಲ್ಲಿ ಸದಾ ಎಂಟು ಹತ್ತು ವಿದ್ಯಾರ್ಥಿಗಳು ಊಟ ಮಾಡುತ್ತಿದ್ದರಂತೆ ಕೊಡಗು ವಿದ್ಯಾನಿಧಿ ಹಾಗೂ ಕೊಡಗು ಸೆಂಟ್ರಲ್ ಬ್ಯಾಂಕ್ ಬ್ಯಾಂಕ್ ಸ್ಥಾಪನೆಯಲ್ಲಿಯೂ ಮುಖ್ಯ ಪಾತ್ರವನ್ನು ವಹಿಸಿದರು ಬೊಬೇರಿಂಡ ನಂಜಪ್ಪ ಮತ್ತು ಚಿಣ್ಣಪ್ಪ ದಂಪತಿಗಳು ಪಟ್ಟೋಳೆ ಪಳಮೆ ಬರಹಗಾರ ನಡಿಕೇರಿಯಂಡ ಚಿನ್ನಪ್ಪನವರ ಮೊಮ್ಮಕ್ಕಳಾಗಿದ್ದು ತಮ್ಮ ಅಜ್ಜನ ಶ್ರೇಷ್ಠ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ತರ್ಜಮೆ ಮಾಡಿರುತ್ತಾರೆ ಚಿನ್ನಪ್ಪನವರ ಇನ್ನೊಬ್ಬ ಮೊಮ್ಮಗ ಎನ್ ಎಸ್ ಪೊನ್ನಣ್ಣ ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಂಗ್ಯ ಚಿತ್ರಕಾರರಾಗಿದ್ದಾರೆ ಮುಕ್ತಾಯದಲ್ಲಿ ಹೇಳುವುದಾದರೆ ಹೀಗೆ ಚಿನ್ನಪ್ಪನವರ ಪಟ್ಟೋಳೆ ಪಳಮೆ ಒಂದು ನಿರ್ದಿಷ್ಟ ಐತಿಹಾಸಿಕ ಘಟ್ಟದಲ್ಲಿ ಮೂಡಿಬಂದ ಕೃತಿಯಾಗಿದೆ ಕೊಡವರ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಬದುಕಿನ ವಿಕಾಸದ ಕುರಿತು ಬರೆಯಲು ಇದೊಂದು ಅಮೋಘ ಅಮೋಘ ಅಮೂಲ್ಯ ದಾಖಲೆಯಾಗಿದೆ ಕೊಡಗಿನ ಹಾಗೂ ಕೊಡವರ ಇತಿಹಾಸ ರಚನೆಗೆ ಕೂಡ ಇದೊಂದು ಮಹತ್ತರ ಆಕರವಾಗಿದೆ ಇದು ಕೊಡವರ ವಿಶಿಷ್ಟ ಬದುಕಿಗೆ ಅನನ್ಯತೆಯನ್ನು ನೀಡಿದ ಕೃತಿಯಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಕನ್ನಡ ಜಾನಪದ ಸಂಗ್ರಹ ಲೋಕಗೆ ಶ್ರೇಷ್ಠ ಕೃತಿಯನ್ನು ನೀಡಿದ ಇಂತಹ ವ್ಯಕ್ತಿಯನ್ನು ನೆನೆಸಿಕೊಂಡು ಅವರ ಕುರಿತು ಈ ಉಪನ್ಯಾಸವನ್ನು ಏರ್ಪಡಿಸಿದ ಕರ್ನಾಟಕ ಇತಿಹಾಸ ಅಕಾಡೆಮಿ ನಮ್ಮೆಲ್ಲರ ಅಭಿನಂದನೆ ಹಾಗೂ ಕೃತಜ್ಞತೆಗೆ ಭಾಜನವಾಗಿದೆ ಎನ್ನುತ್ತಾ ನನ್ನ ಈ ಒಂದು ಮಾತುಗಳನ್ನ ಚರ್ಚೆಯನ್ನ ಮುಕ್ತಾಯಗೊಳಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಮೇಡಮ್ ನಮ್ಗೆ ನಡಿಕೇರಿ ಅಂಡ ಚಿನ್ನಪ್ಪ ಅವರ ಕುರಿತು ಸಮಗ್ರವಾಗಿ ಇದನ್ನ ತಿಳಿಸ್ಕೊಟ್ಟಿದ್ದೀರಾ ಸಾಕಷ್ಟು ಮೆಚ್ಚುಗೆಗಳು ಬಂದಿದೆ ನಿಮ್ಮ ಉಪನ್ಯಾಸವನ್ನ ಕುರಿತು ಮತ್ತೆ ಒಂದೆರಡು ಪ್ರಶ್ನೆಗಳು ಕೂಡ ಇದೆ ಆ ರಾಧಿಕಾ ಕುಟ್ಟಪ್ಪ ಅನ್ನೋರದು ಒಂದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಆಕ್ಷೇಪ ಅಂತ ಹೇಳ್ಬಹುದು ಕೊಡಗು ಕೊಡಗುಂಬಟ್ಟಿ ಸಮುದಾಯದವರ ಹೆಸರನ್ನ ಇವರ ಕೃತಿನಲ್ಲಿ ನಿರ್ಲಕ್ಷಿಸಲಾಗಿದೆ ಅಂತ ಇವರು ಒಂದು ಮಾತನ್ನ ಹೇಳ್ತಾರೆ ಹೌದಾ ಯಾಕೆ ನಿರ್ಲಕ್ಷಿಸಲಾಗಿರಬಹುದು ಕಾರಣ ಏನಿರಬಹುದು ಇರಬಹುದು ಒಂದು ಕೃತಿಯಲ್ಲಿ ಎಲ್ಲ ಸಮಗ್ರವಾಗಿರುವುದು ಎಲ್ಲಾ ಕೊಡವ ಭಾಷಿಕರನ್ನು ಬರೀಬೇಕು ಅಂತ ಇಲ್ಲ ಒಂದು ಸೀಮಿತವಾಗಿ ಅವರು ತಗೊಂಡಿರಬಹುದು ಸೊ ಸೇರಿಸಬಹುದಿತ್ತು ಹಾಗೆ ನೋಡಕ್ ಹೋದ್ರೆ ಇನ್ನೂ ಕೆಲವು ಭಾಷಿಕರನ್ನ ಅವರು ಬಿಟ್ಟಿರಬಹುದು ಅದು ಇರಬಹುದು ಯಾಕೆ ಎಂದು ಅವರ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಯಾಕಂದ್ರೆ ಬ್ರಿಟಿಷರ ಬಗ್ಗೆ ಅವರು ಯಾಕೆ ಒಂದು ಅಹ್ ಮೃದು ಧೋರಣೆ ಅಥವಾ ಅವರು ಅವ್ರ ಅಲ್ಲಿ ಕೆಲ್ಸದಲ್ಲಿ ಇದ್ದಿದ್ರಿಂದ ಅವ್ರು ಹಾಗೆ ಬರೆಯೋದಿಕ್ ಆಗ್ಲಿಲ್ಲ ಅಂತ ಒಂದು ಗುರುತಿಸಿದ್ರಲ್ಲ ಅದೇ ರೀತಿ ಇದನ್ನ ಬರೀದಲ್ಲ ಇರೋದಿಕ್ಕೆ ಕಾರಣ ಏನಿರಬಹುದು ಅಂತ ಏನಾದ್ರು ಒಂದು ಕಾರಣ ನಿಮಗೆ ನಿಮ್ಮ ಒಂದು ದೃಷ್ಟಿಯಿಂದ ಬ್ರಿಟಿಷರದು ಅಂತ ಹೇಳಿದ್ರೆ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಅಹ್ ಬ್ರಿಟಿಷರ ಕುರಿತು ಬರೀಲಿಕ್ಕೆ ಆಗೋದಿಲ್ಲ ಈ ಕೆಂಬಟ್ಟಿಗಳ ಕುರಿತಾಗಿ ಅವರು ಮೆನ್ಷನ್ ಮಾಡ್ಲಿಲ್ಲ ಅದು ಯಾಕೆ ಅಂತ ಹೇಳಿದ್ರು ನನಗೆ ಅಂತ ಊಹಿಸಲಿಕ್ಕೆ ಆಗುದಿಲ್ಲ ನಿಜ ಮತ್ತೆ ಅಮ್ಮ ಕೊಡವರ ಕುರಿತಾಗಿ ನೀವೊಂದು ಪ್ರಸ್ತಾಪ ಮಾಡಿದ್ರಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬಹುದು ಯಾಕಂದ್ರೆ ಜೈನರು ಅಮ್ಮ ಕೊಡವರು ಅಂದ್ರೆ ಒಂದು ಸಮುದಾಯ ಇರಬಹುದು ಇಲ್ಲಿ ಇವರು ಅಹ್ ಜಮ್ಮ ಕೊಡೋರು ಅಮ್ಮ ಕೊಡೋರು ಮಲ್ಲ ಕೊಡೋರು ಎಲ್ಲ ನಾಲ್ಕು ಇದು ಕಾಣುತ್ತದೆ ನಮ್ಗೆ ಇಲ್ಲಿ ಅಮ್ಮ ಕೊಡವರು ಆಕ್ಚುಲಿ ಮಲಬಾರ್ ಇಂದ ನಾಯಟ್ ಅಲ್ಲಿಯ ಒಂದು ಹೆಣ್ಣು ಮದುವೆಗೆ ಮದುವೆಗಿಂತ ಮೊದಲೇ ಅವಳು ಮೆಚೂರ್ ಆಗಿರೋದ್ರಿಂದ ಅವಳನ್ನ ಕಣ್ಣು ಕಟ್ಟಿ ಕಾಡಿಗೆ ಇದು ಈ ಚಿನ್ನಪ್ಪ ಅವರ ಕೃತಿಯಲ್ಲಿ ಇರುವುದು ಅಹ್ ಅವರನ್ನ ಕಾಡಿಗೆ ಬಿಟ್ಟಿರುತ್ತಾರೆ ನಂತರ ಆಕೆ ಅಲ್ಲಿಂದ ಬಂದು ಕೊಡಗಿಗೆ ಬಂದು ಕೊಡಗಿನಲ್ಲಿ ಮದುವೆಯಾಗಿ ಆಕೆಯ ಸಂತಾನ ಅಲ್ಲಿ ಜನರೇಷನ್ ಕಂಟಿನ್ಯೂ ಆಗ್ತದೆ ಅದನ್ನ ಅಮ್ಮ ಕೊಡೋವರು ಅಂತ ಹೇಳಿದ್ರು ಇವರು ಆ ಬ್ರಾಹ್ಮಣ ಕನ್ಯೆ ಆಗಿರೋದ್ರಿಂದ ಆಕೆ ಬ್ರಾಹ್ಮಣರಾಗಿರ್ತಾರೆ ಅದರಿಂದ ಮದ್ಯ ಮಾಂಸ ಇದನ್ನೆಲ್ಲ ತಗೊಳ್ಳಿಲ್ಲ ಆ ಜನರೇಷನ್ ಮುಂದೆ ಅಮ್ಮ ಕೊಡೋರಾಗಿರ್ತಾರೆ ಇವರು ಯಾವುದು ವೆಜ್ ಅನ್ನ ತೆಗೆದುಕೊಳ್ಳೋದಿಲ್ಲ ಮದ್ಯ ಮಾಂಸ ಇದನ್ನ ತೆಗೆದುಕೊಳ್ಳೋದಿಲ್ಲ ಆಮೇಲೆ ಇಲ್ಲಿ ಜಮ್ಮ ಕೊಡೋವರು ಅಂತ ಒಂದು ಬರ್ತದೆ ಅವರ ಅಸ್ತಿತ್ವ ಇಲ್ಲಿ ನಮ್ಗೆ ಈ ಎರನಾಡು ಗಡಿನಾಡು ಈ ಕಡೆಗಳಲ್ಲಿ ಒಕ್ಕಲಿಗರು ಅವರಿಗೆ ಆಸ್ತಿಯನ್ನು ಕೊಟ್ಟು ಅಲ್ಲಿ ನೆನೆಸಿರುದ ಅವರನ್ನ ಜಮ್ಮ ಕೊಡವರು ಅಂತ ಕರೀತಾರೆ ಅಂತ ಇಲ್ಲಿ ಇವರು ಉಲ್ಲೇಖಿಸಿರುವುದನ್ನ ನಾವು ಕಾಣ್ತೀವಿ ಸೊ ಇದರಲ್ಲಿ ಬಹಳ ಏನೇಳುದು ಕೊಡವರು ತೆಗೆದುಕೊಳ್ಳುವಂತಹ ಒಂದು ಆಹಾರ ಪದ್ಧತಿ ಮತ್ತು ಅಮ್ಮ ಕೊಡವರು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣ್ತೀವಿ ಅಷ್ಟೇ ಹ್ಮ್ ಆ ಇವರ ಕೃತಿನಲ್ಲಿ ಹೈದರ್ ಟಿಪ್ಪು ಅವರ ಕ್ರೌರ್ಯ ಅದ್ರ ಬಗ್ಗೆ ಏನಾದ್ರೂ ಒಂದು ಉಲ್ಲೇಖ ಮಾಡಿದಾರಾ ಹೌದು ಇದೆ ಹೇಳಿದನೆಲ್ಲ ದೇವ ಪರಂಬುವಿನ ವಿಚಾರವಾಗಿ ಅಲ್ಲಿ ಇದೆ ಅವರ ಬಗ್ಗೆ ಅಂದ್ರೆ ಇಲ್ಲಿ ಹೈದರ್ ಮತ್ತು ಟಿಪ್ಪು ಇವರ ಕುರಿತು ರಾಜೇಂದ್ರ ನಾಮೆಯಲ್ಲಿ ಅವರ ಕುರಿತು ಏನ್ ಹೇಳ್ತದೆ ಬ್ರಿಟಿಷ್ ರೆಕಾರ್ಡ್ಸ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನೇ ಇವರು ಬೆಂಬಲಿಸುತ್ತಾರೆ ಒಂದು ಇಲ್ಲಿ ಹೈದರ್ ಐ ಮೀನ್ ಟಿಪ್ಪುವಿನ ಕುರಿತಾಗಿ ಹೇಳುವಾಗ ಇವರು ದೇವಟು ಭಾಗ ಭಾಗಮಂಡಲಕ್ಕೆ ಬಂದು ಅಲ್ಲಿ ಕೆಲವು ತೊಂದರೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಜನರನ್ನೆಲ್ಲ ದೇವಟು ಪರಮಲ್ಲಿ ಸೇರಿಸಿ ಅವರು ಕೊಡಗಿನ ಜನರನ್ನು ಬೇಟೆಯಾಡಿದ್ದು ಮತ್ತು ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಬೇರೆ ಬೇರೆಯವರು ಬೇರೆ ಬೇರೆ ಕೊಡ್ತಾರೆ ಇವರು ಹೇಳುವ ಪ್ರಕಾರ ಒಂದು ಲಕ್ಷದ ಹತ್ತು ಸಾವಿರ ಮಂದಿಯನ್ನ ಕ್ಯಾಪ್ಚರ್ ಮಾಡಿ ಅವರು ಮೈಸೂರಿಗೆ ತೆಗೆದುಕೊಂಡು ಹೋಗಿ ಅವರನ್ನೆಲ್ಲ ಕನ್ವರ್ಟ್ ಮಾಡಿ ಮಾಡಿರುವಂತ ಒಂದು ದೌರ್ಜನ್ಯವನ್ನ ಅವರಲ್ಲಿ ಹೇಳ್ತಾರೆ ಅವ್ರಿಗೆ ಮತ್ತೆ ಇನ್ನೊಂದು ಅಲ್ಲಿ ಹಾಲೇರಿ ಮತ್ತೆ ಅಪ್ಪಂಗಳ ಇಲ್ಲೆಲ್ಲ ಅವರು ಹಾಲೇರಿ ಮನೆತನವೂ ಇರ್ತದೆ ಅದರಲ್ಲಿ ಅಹ್ ಕೆಲವರನ್ನ ಎಲ್ಲವನ್ನ ಸುಟ್ಟು ಹಾಕಿರೋದನ್ನ ಅಂದ್ರೆ ಈ ಐದರ್ ಮತ್ತು ಟಿಪ್ಪುವಿನ ಕಾಲದಲ್ಲಿ ಆಗಿರೋದನ್ನ ಹೇಳ್ತೇನೆ ಆ ಸಂದರ್ಭದಲ್ಲಿ ಬಹಳಷ್ಟು ದಾಖಲೆಗಳು ಸಹ ನಾಶವಾಗಿರುವುದನ್ನು ಸಹ ಅಹ್ ಇಲ್ಲಿ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಇಲ್ಲಿ ಹಾಲೇರಿಯಲ್ಲಿ ಹೊರಮಲೆ ಮತ್ತು ಅಪ್ಪಂಗಳ ಈ ಮೂರು ಕಡೆಗಳಲ್ಲಿ ಹಾಲೇರಿ ಆಡಳಿತ ಇರ್ತದೆ ಅದರಲ್ಲಿ ಅಪ್ಪಂಗಳದಲ್ಲಿ ರಾಣಿವಾಸದವರೆಲ್ಲ ಸಾಧಾರಣವಾಗಿರುವಂತದ್ದು ಆ ವರಮಲೆಯನ್ನ ಸಂಪೂರ್ಣವಾಗಿ ಅವರು ಸುಟ್ಟು ಹಾಕಿರ್ತಾರೆ ಸೊ ಅದರಿಂದ ಹೈದರಾಲಿ ಮತ್ತು ಟಿಪ್ಪುವಿನ ಕುರಿತು ಯಾವುದೇ ಒಳ್ಳೆಯ ಒಂದು ವಿಚಾರ ಇಲ್ಲಿ ನಮ್ಗೆ ಕಾಣೋದಿಲ್ಲ ಯಾಕೆಂದ್ರೆ ಅವರು ಬಹಳಷ್ಟು ಕೊಡಗಿನ ಜನರಿಗೆ ಕೊಡಗಿಗೆ ಅಹ್ ಒಂದು ಕೊಡಗಿನ ದೌರ್ಜನ್ಯವನ್ನ ಮಾಡಿದ್ದಾರೆ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನುವ ವಿಚಾರ ನಮಗೆ ಇಲ್ಲಿ ವ್ಯಕ್ತವಾಗ್ತದೆ ಧನ್ಯವಾದಗಳು ಇನ್ನೊಂದು ಪ್ರಶ್ನೆ ಕೊಡಗಿನವರು ಮೂಲತಃ ಕೊಡಗಿನ ನಿವಾಸಿಗಳಲ್ಲ ಅವರು ವಿದೇಶದಿಂದ ಬಂದವರು ಅನ್ನೋ ಹೇಳಿಕೆಯನ್ನ ಚಿಣ್ಣಪ್ಪ ಅವರು ತಳ್ಳಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅವರು ಅಲ್ಲ ಅಂತ ಅದನ್ನ ತಳ್ಳಿ ಹಾಕೋದಕ್ಕೆ ಕಾರಣ ಏನಿರಬಹುದು ಒಂದು ಕಾರಣ ಇಲ್ಲಿಯ ಆಚಾರ ವಿಚಾರ ಪದ್ಧತಿ ಬಹಳಷ್ಟು ವರ್ಷದಿಂದ ಮುಂದುವರೆದುಕೊಂಡು ಬಂದಿರುವಂತದ್ದು ಚಿನ್ನಪ್ಪ ಅವರ ಕಾಲದಲ್ಲಿ ಈ ಆಂಗ್ಲಾಧಿಕಾರಿಗಳು ಇತರರು ಬರಹಗಾರರು ಇವರ ಒಂದು ಗುಣಲಕ್ಷಣಗಳನ್ನ ಇವರನ್ನು ನೋಡುವಾಗ ಅವರು ಹೊರಗಿಂದ ಬಂದಿರಬಹುದು ಅಂತ ಹೇಳುವಂಥದ್ದು ಆದ್ರೆ ಚಿಣ್ಣಪ್ಪ ಅವರು ಅದಕ್ಕೆ ಯಾವುದೇ ರೀತಿ ಇಂಬು ಕೊಡುವುದಿಲ್ಲ ತಳ್ಳಿ ಹಾಕ್ತಾರೆ ಕೊಡಗಿನ ಕೊಡವರು ಕೊಡಗಿನ ಮೂಲ ನಿವಾಸಿಗಳು ಅಹ್ ಕಾವೇರಿ ಮಾತೆಯವರ ಮೂಲ ದೇವತೆ ಆದಿದೇವತೆ ಅನ್ನೋದಾಗಿ ಅವರು ಸಮರ್ಥಿಸುತ್ತಾರೆ ಹ್ಮ್ 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 ಆ ಇವರ ಕೃತಿಗಳಲ್ಲಿ ನಾವು ವೀರಶೈವ ಮಠಗಳ ಬಗ್ಗೆ ಅಹ್ ಅಂದ್ರೆ ಹದಿನೈದು ಶತಮಾನದಕ್ಕಿಂತ ಹಿಂದೆ ವೀರಶೈವರು ಇದ್ರು ಅಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ಅಹ್ ಮೆನ್ಷನ್ ಮಾಡಿದ್ದಾರೆ ಉಲ್ಲೇಖಿಸಿದ್ದಾರೆ ಅಂದ್ರೆ ಇಲ್ಲಿ ಹಾಲೇರಿ ವಂಶದವರು ವೀರಶೈವ ಆದ್ರೆ ಶೈವ ಸಂಪ್ರದಾಯದ ಕೆಲವು ಒಂದು ಏನಿರೋದು ಪ್ರಭಾವವನ್ನ ಕಾಣ್ತದೆ ಅಂತ ಆದ್ರೆ ನಮ್ಗೆ ತಿಳಿದ ಮಟ್ಟಿಗೆ ಕೊಡಗಿನ ಜನರು ಕೊಡವರು ಹಾಲೇರಿ ವಂಶದ ರಾಜರ ಕೆಲವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ದಿವಾನರಾಗಿದ್ದು ಚಾವಡಿ ಎಲ್ಲವೂ ನಾವು ಒಪ್ಪಿಕೊಳ್ತೇವೆ ಆದರೆ ಕೊಡಗಿನ ಜನರನ್ನ ಅದರಲ್ಲೂ ಕೊಡವ ಜನರನ್ನ ಅಷ್ಟು ಸುಲಭವಾಗಿ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ ಏಕೆಂದ್ರೆ ಅವರು ತಮ್ಮ ಮೂಲ ಒಂದು ಪೂಜೆ ಏನಿದೆ ಯಾವುದನ್ನ ನಂಬುತ್ತಾ ಇದ್ರು ಧಾರ್ಮಿಕವಾಗಿ ಯಾವುದನ್ನ ನಂಬುತ್ತಾ ಇದ್ರು ಅದನ್ನೇ ಮುಂದುವರಿಸಿಕೊಂಡು ಬಂದದ್ದು ಇದು ಮುಂದೆ ಬ್ರಿಟಿಷ್ ದಾಖಲೆಗಳಲ್ಲೂ ನಮಗೆ ಸಿಗ್ತದೆ ಹರ್ಮನ್ ಮೋಗ್ಲಿಂಗ್ ಅವರು ಇವರನ್ನ ಕೊಡಗಿಗೆ ಬಂದು ಅಲ್ಲಿ ಮೆಷಿನರಿಯನ್ನ ಸ್ಟಾರ್ಟ್ ಮಾಡಿ ಕೊಡವರನ್ನ ಮತಾಂತರ ಮಾಡಬೇಕು ಅಂತ ಅಲ್ಲಿ ತುಂಬಾ ಪ್ರಯತ್ನ ಮಾಡ್ತಾರೆ ಕೆಲವು ಜನರನ್ನ ಮಾತ್ರ ಮಾಡ್ಲಿಕ್ಕೆ ಆಗೋದು ಆದರೆ ಒಟ್ಟು ಅವರ ಒಂದು ಈ ಮತಾಂತರ ಮಾಡುವಂತಹ ಏನು ಕಾರ್ಯ ಇದೆ ಅದು ಫೇಲ್ಯೂರ್ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ಕೊಡುವರು ತಮ್ಮ ಪದ್ಧತಿ ಪರಂಪರೆ ಆಚರಣೆ ಇವುಗಳಿಗೆ ಬಹಳ ಬದ್ಧತೆಯನ್ನ ಹೊಂದಿರುವವರು ಅಂತ ನಾನು ಅದನ್ನ ಗಮನಿಸ್ತೀನಿ ಧನ್ಯವಾದಗಳು ಉಷಾರಾಣಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ಕಾರದ ಅಧಿಕಾರದಲ್ಲಿದ್ದು ಇಂತಹ ಕೃತಿಗಳನ್ನೆಲ್ಲ ರಚನೆ ಮಾಡಿದ್ದು ವಿಶೇಷ ಅನ್ಸುತ್ತೆ ಇವರ ಕೃತಿನಲ್ಲಿ ಮಹಿಳೆಯ ದೃಷ್ಟಿಯಿಂದ ಏನಾದ್ರೂ ಒಂದು ವಿಷಯಗಳನ್ನ ತಿಳಿಸಿದಾರೇ ಮಹಿಳೆಯರ ಬಗ್ಗೆ ಬಹಳ ಉತ್ತಮವಾದ ವಿಚಾರಗಳೇ ಮಹಿಳೆಯರ ಇರುವುದು ನಮ್ಮಲ್ಲಿ ಮೊದಲನೇದಾಗಿ ಅವರು ಮದ್ವೆ ಮಾಡಿಕೊಂಡಿರುವುದನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾತಾಡುವಾಗನು ಹಂಚಿಕೊಂಡಿದ್ದೀನಿ ಅಹ್ ಅವರು ವಿಧವೆಯನ್ನ ಮದ್ವೆ ಆಗಿರ್ತಾರೆ ಎಲ್ಲ ಕೊಡುವ ಒಂದು ಪದ್ಧತಿಯ ಮತ್ತೆ ಆಕೆಗೆ ಯಾವುದೇ ರೀತಿಯಲ್ಲೂ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಒತ್ತಡ ಇಲ್ಲ ವಿಧವೆಯಾದ ಕಾರಣ ನಮ್ಮಲ್ಲಿ ವಿಧವೆಯರು ಬಿಳಿ ಸೀರೆಯನ್ನ ಉಡುವಂತಹ ಒಂದು ಅಹ್ ಪದ್ಧತಿ ಇದೆ ಆದರೆ ಅಲ್ಲಿ ಆಕೆಯನ್ನ ಅಹ್ ಅದನ್ನ ಬದಲಾಯಿಸಿಕೆ ಇವರಿಗೆ ಬೇಜಾರು ಆಗ್ತದೆ ಕಲರ್ ಹಾಕಬಹುದಲ್ಲ ಅಂತ ಬೇರೆ ಒಂದು ಕರಿಮಣಿಯನ್ನ ಹಾಕೊಳ್ತಾ ಇದ್ರು ಹೊರತು ಆ ಸೀರೆಯ ಒಂದು ಕಲರ್ ಅನ್ನ ಬದಲಾಯಿಸಲೇ ಇಲ್ಲ ಅಂತ ಮತ್ತೆ ನಮ್ಮ ಇವರ ಇದರಲ್ಲಿ ಕೊಡಗಿನ ಹೆಣ್ಣು ಮಕ್ಕಳನ್ನ ಓದಿಸುವುದು ಅವ್ರಿಗೆ ಎಲ್ಲದರಲ್ಲೂ ಪ್ರಾಮುಖ್ಯತೆ ಕೊಡುವುದನ್ನ ನಾವು ಗಮನಿಸುತ್ತಾ ಬರ್ತೀವಿ ಯಾವುದೇ ರೀತಿಯಲ್ಲೂ ಅಹ್ ಹೆಣ್ಣನ್ನ ಒಂದು ಭಿನ್ನವಾದ ರೀತಿಯಲ್ಲಿ ಕಾಣುವುದು ನಮಗೆ ಇಲ್ಲೆಲ್ಲೂ ಕಂಡು ಬರುವುದಿಲ್ಲ ಆಚರಣೆಯಲ್ಲೂ ಹೌದು ಈ ವಿಧವೆಯನ್ನ ಮದುವೆ ಆಗ್ಲಿಕ್ಕೆ ಒಪ್ಪಿಕೊಂಡದರಲ್ಲೇ ನಮಗೆ ಗೊತ್ತಾಗ್ತದೆ ಮತ್ತು ಯಾವುದೇ ಒಂದು ಇದರಲ್ಲಿ ಅವರ ಮನೆಯಲ್ಲಿಯೂ ಸಹ ಆಕೆಗೆ ಎಲ್ಲ ರೀತಿಯ ಒಂದು ಈಕ್ವಾಲಿಟಿಯನ್ನು ಕೊಡುವುದನ್ನು ಸಹ ನಾವು ಕಾಣ್ತೀವಿ ಸೊ ಅದೊಂದು ಶ್ರೇಷ್ಠವಾಗಿರುವಂತಹ ವಿಚಾರ ಇಡೀ ಒಂದು ಕೊಡವ ಒಂದು ಸಂಸ್ಕೃತಿಲಿ ಕೊಡಗಿನ ಜನರಲ್ಲಿ ಇವತ್ತು ಸಹ ನಾವು ಅದನ್ನ ನೋಡ್ತೀವಿ ಈ ಹೆಣ್ಣು ಗಂಡು ಅನ್ನುವಂತಹ ತಾರತಮ್ಯ ಇಲ್ಲ ಹೆಣ್ಣಿಗೆ ಎಲ್ಲ ರೀತಿಯ ಅಧಿಕಾರವನ್ನ ಹಕ್ಕುಗಳನ್ನು ಕೊಡುವುದನ್ನ ನಾವು ಕಾಣ್ತೀವಿ ಎಲ್ಲೂ ಸತ ಅದಕ್ಕೆ ಚ್ಯುತಿ ಬರದಂಗೆ ನಡುತ್ತಾರೆ ಎಜುಕೇಶನ್ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಸಹ ಎಲ್ಲೂ ಆಕೆಗೆ ಒಂದು ಕೆಳಗಿನ ಸ್ಥಾನವನ್ನು ಕೊಡುವಂಥದ್ದಿಲ್ಲ ಸಮಾನವಾಗಿರುವಂತಹ ಅವಕಾಶವನ್ನ ಕೊಡುವುದನ್ನ ನಾವು ಗಮನಿಸ್ತೀವಿ ಕೊಡಗಿನ ಮಹಿಳೆಯರ ದಾಖಲೆ ಸಾಕಷ್ಟು ಸಿಗತ್ತೆ ಚಿನ್ನಪ್ಪ ಅವರ ಕೃತಿಗಳಲ್ಲಿ ಅಂತ ಸಾಕಷ್ಟು ಧನ್ಯವಾದಗಳು ಅಂತವರೆಗೂ ನಮ್ಗೆ ಅಂಡ ಚಿನ್ನಪ್ಪ ಅವರ ಬದುಕು ಬರಹದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳ್ಕೊಟ್ಟು ತಿಳಿಸಿಕೊಟ್ಟು ಮತ್ತೆ ಹಲವಾರು ಪ್ರಶ್ನೆಗಳಿಗೆ ನೀವು ಸಮಾಧಾನಕರವಾಗಿ ಉತ್ತರವನ್ನ ನೀಡಿದೀರ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ಸೋಮವಾರ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಾವು ಬರ್ತಾ ಇದ್ವಿ ಮತ್ತೆ ಸೇರೋಣ ಧನ್ಯವಾದಗಳು ಧನ್ಯವಾದಗಳು